ಒಂದು ಗಾನ ನಮ್ಮಿಬ್ಬರ ಈ ಮಿಲನ ಬಾಣಂಚಿನ ಹೊಸ ಗಾನ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಆಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನ ಬಾಣಂಚಿನ ಹೊಸ ಗಾನ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ ಮುತ್ತನು ಕಡಲ ಅಲೆಯನು ನಿನಗೆ ತರುವೆ ನಾನು ಸೇರಿ ನಿಂದನು ಮುತ್ತಲ್ಲೇ ಮನೆಯ ಕಟ್ಟುವೆನು ಮುಗಿಲ ಮೀಚನೆ ತಂದಿರಿಸಿ ದೀಪ ಹಚ್ಚುವೆನು ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಆಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನ ಬಾನಂಚಿನ ಹೊಸ ಗಾನ ಭೂಮಿ ಬಿರಿದರೂ ಪ್ರಳಯವಾದರೂ ಇರಲಿ ಎಳೆದು ಮಿಲನ ಭೂಮಿ ಇಲ್ಲವೇ ನಾ ಬರುವೆ ಬಾನಿಗೆ ಓ ಚಿನ್ನ ಬಾನು ಇಲ್ಲವೇ ನಿಲ್ಲುಸಿರ ತಾಳವು ಬಲು ಚೆನ್ನ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಆಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನ ಬಾಲಂಚಿನ ಹೊಸಗಾನ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ
ನೀವೇನು ಯೋಚನೆ ಮಾಡಬೇಡಿ, ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನೇ ಅಲ್ಲಿಗೆ ಬರ್ತೇನೆ. ಐ ಆಮ್ ವಿಕ್ರಮ್, ಇದು ನೀವು ಹಿಡಿದಿಟ್ಟಿರೋ ನಮ್ಮ ಚಿನ್ನದ ಮೀನುಗಳನ್ನ ಮತ್ತೆ ಸಮುದ್ರಕ್ಕೆ ಬಿಡೋಕೆ. ಕಾನ್ಸ್ಟೇಬಲ್ ಸರ್, ನನ್ನ ಅಭ್ಯಾಸ ಏನು? ಹಾವು ಬತ್ತಿ ಮೀನ ಹುರು ತಿನ್ನೋದು. ಇವನ್ನ ಕತ್ತಿಡಿದ ಒಳಗೆ ತಳ್ಳು ಸರ್. ಐ ಸೆಡ್ ಕಿಕ್ ಹಿಮ್ ಇನ್ಸೈಡ್. ಒಳಗೆ ತಳ್ಳು ಏನ್ ಮಾಡ್ತೀಯ? ಕಸ್ಟಡಿಯಿಂದಾನೆ ಕ್ಲೀನ್ ಆಗಿ ಹೊರಗೆ ಬರೋ ನನಗೆ ಈ ಜುಜ್ಬಿ ಲಾಕಪ್ ಹುಲಿಗೆ ಇಲಿ ಬೋನಿದ್ದಾಗೆ. ನಿನ್ನಂತ ಹುಲಿಗಳು ಮೀಸೆ ಕಿತ್ತು ನಮ್ ಸ್ಟೇಷನ್ ಗಾರ್ಡನ್ ಅಲ್ಲಿ ನೆಟ್ಟಿದ್ದೀನಿ, ಎಲ್ಲ ಹೂ ಬಿಟ್ಟಿವೆ, ಮುಳ್ಳಾಗಿಲ್ಲ. ನಾನ್ ಯಾರು ಗೊತ್ತಾ? ಗಲ್ಲಿಯಿಂದ ಹಿಡಿದು ದಿಲ್ಲಿವರೆಗೂ ಎಲ್ರೂ ತಲೆ ಬಾಗ್ಸೋ ಶಂಕರ್ ನಾರಾಯಣ್ ಮಗ. ಓ, ಕೋಗಿಲೆ ಗೂಡಿನಲ್ಲಿ ಪುಕ್ಕ ತರ್ಕೊಳ್ಳೋ ಆ ಕೆಂಬೂತದ ಮಗನ ನೀನು? ಎಸ್, ಬೇರೆಯವ್ರ ಗೂಡಲ್ಲಿ ಮೊಟ್ಟೆ ಹಿಟ್ಟು ಮರಿ ಮಾಡಿಸೋ ಚತುರ್ರು ನಾವು. ನೀನ್ ನಮ್ ಮೊಟ್ಟೆ ಮರಿ ಮಾಡು, ನಾವು ನಿನ್ನ ಹೊಟ್ಟೆ ಬಟ್ಟೆ ಕಟ್ತೀವಿ, ಏನಂತೀಯ? ನನಗೆ ಮಾತಾಡ ಅಭ್ಯಾಸ ಇಲ್ಲ, ಮಾತಾಡ್ಸ ಅಭ್ಯಾಸ. ಬೆನ್ನು ಚೂರಿ ಹಾಕೋ ಜನರನ್ನ, ಸಮಾಜದ ರಕ್ತ ಹೀರಿ ರೋಗ ಹಂಚೋ ನಿನ್ನಂತ ಸೊಳ್ಳೆಗಳನ್ನ ಹೀಗೆ ಹಿಡಿದು ಇಚ್ಚಾಕ್ತೀನಿ ಹೊರತು ಸ್ನೇಹ ಬೆಳೆಸಲ್ಲ. ಈಗ ಹೋಗಿ ನಿಮ್ಮಪ್ಪ ಮುದಿ ಕೆಂಬುತ್ತಕ್ಕೆ ಹೇಳು, ಇಂದ್ರಜಿತ್ ತರ ಗಂಡುಗಳಿಗಳು ಇರುವವರೆಗೂ ನಮ್ಮ ದೇಶದ ಬಾವುಟ ಹೀಗೆ ಹಾರ್ತಾ ಇರುತ್ತೆ. ಫೈನ್ ಶಾಟ್. ಡ್ಯಾಡ್, ಡ್ಯಾಡಿ, ಅಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಹಡಗು ಸುಟ್ಟು ಬೂದಿಯಾಗಿ ನೀರಲ್ಲಿ ಮುಳುಗೋಯ್ತು, ಆದ್ರೆ ನೀವಿಲ್ಲಿ ಏನು ಆಗ್ಲೇ ಇಲ್ಲ ಅನ್ನೋ ಹಾಗೆ ಆರಾಮಾಗಿ ಆಟ ಆಡ್ತಿದ್ದೀರಾ. ಡ್ಯಾಡಿ, ಮುಳುಗೋಗಿದ್ದು ಬರೀ ಹಡಗು ಮಾತ್ರ ಅಲ್ಲ, ಅದರಲ್ಲಿದ್ದ 50 ಲಕ್ಷ ರೂಪಾಯಿ ಬೆಲೆ ಬಾಳೋ ಚಿನ್ನ ಕೂಡ. ಅದು ಅಲ್ಲದೆ ನಮ್ ಬಲೆಗೆ ಬಿದ್ದು ನೀರಿಲ್ದೆ ವಿಲವಿಲ್ಲ ಅಂತ ಒದ್ದಾಡ್ತಿದ್ದ ಮೀನುಗಳಿಗೆ ಮತ್ತೆ ನೀರ್ ತೋರಿಸಿದಾನೆ ಆ ರಾಸ್ಕಲ್. ಡ್ಯಾಡಿ, ಐ ವಾಂಟ್ ಟು ಕಿಲ್ ಹಿಮ್, ಐ ವಾಂಟ್ ಟು ಕಿಲ್ ದಟ್ ಬಾಸ್ಟರ್ಡ್. ಯಕಸ್ಟಿತ್ ಒಂದು ನಾಯಿನ ಕೊಂದು ಸಣ್ಣ ಕೊಲೆಗಾರ ಅನ್ನಿಸ್ಕೊಳ್ಳೋ ಬದಲು ಅದೇ ನಾಯಿನ ಪ್ರೀತಿಯಿಂದ ಪಳಗಿಸಿ ಅದು ಬಾಲ ಮುದುರ್ಕೊಂಡು ನಿನ್ ಹಿಂದೆ ಸುತ್ತಾಡೋ ಹಾಗೆ ಮಾಡಿ ದೊಡ್ಡ ಕಲೆಗಾರ ಅಂತ ಬೆಂತಟಿಸ್ಕೋ. ಪ್ರೀತಿಯಿಂದ ನಾಯಿನ ಪಳಗಿಸೋಕ್ ಹೋಗಿದ್ದಕ್ಕೆ ನನಗೆ ಸಿಕ್ಕ ಪ್ರತಿಫಲ ಏನ್ ಗೊತ್ತಾ? ಇದು ಚಲ್ಲಿ ಬಾತೇಲಾಡುವ ನೋಡಲ್ಲಿ ಆ ಬೆಳ್ಳಿ ಸೂರ್ಯನು ಹರಸುತ್ತ ಜೊತೆಯಲ್ಲಿ ಬಂದನು. ನೋಡಲ್ಲಿ ಆ ಬೆಳ್ಳಿ ಸೂರ್ಯನು ಹರಸುತ್ತ ಜೊತೆಯಲ್ಲಿ ಬಂದನು. ಕಡಲಿಗೆ ಒಂದು ಕೊನೆ ಇದೆ, ಸ್ನೇಹಕ್ಕೆ ಎಲ್ಲಿದೆ, ಸಾವಿಗೂ ಒಂದು ಮಿತಿ ಇದೆ, ಲಾ
ಕಂಡ ಕೊಳದ ಹಂಸವೆ ನೀನು ಹೃದಯ ಮಿಡಿಯುವೆ ಈ ನನ್ನ ಎದೆಯ ತುಡಿತವೆ ನೀನು ನನ್ನ ನುಡಿಸುವೆ ಬಾ ಹೃದಯದೊಲವೆ ಹೊಂದಿಸಿಲ ಚೆಲುವೆ ನೀಲಿರಲು ಎಲ್ಲ ಗೆಲುವೆ ಗೆಲುವೆ ಈ ಬಾಳಿನ ಮುಗಿಯದ ಪಯಣದ ನಡುವೆಯೂ ನೋಡಲ್ಲಿ ಆ ಬೆಳ್ಳಿ ಸೂರ್ಯನು ಹರಸುತ್ತ ಜೊತೆಯಲ್ಲಿ ಬಂದನು ಕಡಲಿಗೆ ಒಂದು ಕೊನೆಯಿದೆ ಸ್ನೇಹಕ್ಕೆ ಎಲ್ಲಿದೆ ಸಾವಿಗೂ ಒಂದು ಮಿತಿ ಇದೆ ಪ್ರೀತಿಗೆ ಎಲ್ಲಿದೆ ಮೇಲೆ ನಿನ್ನಯ ಹೆಸರು ನಾನು ಬರೆಯುವೆ ಈ ಹಸಿರ ನೆನಪು ಮರೆಯದೆ ನಾನು ಹೀಗೆ ಉಳಿಸುವೆ ಬಾ ಹೃದಯದೊಲವೆ ಹೊಂದಿಸಿಲ ಚೆಲುವೆ ಮೇಲಿರಲು ಎಲ್ಲ ಗೆಲುವೆ ಗೆಲುವೆ ಈ ಬಾಳಿನ ಮುಗಿಯದ ಪಯಣದ ನಡುವೆಯೂ ನೋಡಲ್ಲೇ ಆ ಬೆಳ್ಳಿ ಸೂರ್ಯನು ಅರಸುತ್ತ ಜೊತೆಯಲ್ಲಿ ಬಂದನು ಕಡಲಿಗೆ ಒಂದು ಕೊನೆಯಿದೆ ಸ್ನೇಹಕ್ಕೆ ಎಲ್ಲಿದೆ ಸಾವಿಗೂ ಒಂದು ಮಿತಿ ಇದೆ ಪ್ರೀತಿಗೆ ಎಲ್ಲಿದೆ ಸ್ನೇಹ ಎಂಬ ಮನದಲ್ಲಿ ಬಾಳೋಡಾಡುವ ಪ್ರೀತಿ ಎಂಬ ನಂಚಲ್ಲಿ ಬಾಡೇನಾಡುವ ನೋಡಲ್ಲಿ ಆ ಬೆಳ್ಳಿ ಸೂರ್ಯನು ಹರಸುತ್ತ ಜೊತೆಯಲ್ಲಿ ಬಂದನು ರ ಪ ಪ ಪ ರ ಪ ಪ ಪ ಪ ಲಾಲ
ಅಟ್ಯಾಕ್ ಇಂದ ಯಾರ್ ಕೈವಾಡ ಇತ್ತು ಅಂತ ಸುಳ್ಳುವೇನಾದ್ರೂ ಸಿಕ್ತಾ? ಎಸ್ ಸರ್, ನಿಮ್ ಫ್ರೆಂಡ್ ಮೋಹನ್ ಆ ಶಂಕರ್ ನನ್ನ ಜೊತೆ ಶಾಮೀಲಾಗಿ ನಿಮ್ಮನ್ನ ಕೊಲ್ಬೇಕು ಅಂತ ಈ ಪಿಕ್ನಿಕ್ ಪ್ಲಾನ್ ಮಾಡಿದ್ರಂತೆ ಸರ್. ಆದ್ರೆ ಪಾಪ ಅದಕ್ಕೆ ಅವ್ರ ಸ್ವಂತ ಹೆಂಡತಿನೇ ಬಲಿಯಾಗಬಹುದು. ಇನ್ನೆಲ್ಲಿ ಶಾಂತಿ ಮಿಸ್ಟರ್ ಮೋಹನ್, ನೀನ್ ಎಪ್ಸಿದ ಹಲಾಲದಲ್ಲಿ ಅದು ಮುಳುಗೋಯ್ತು. ಉಳ್ಕೊಂಡಿರೋದು ಒಂದೇ, ಆತ್ಮನ ಕಳ್ಕೊಂಡು ಗೆದ್ಲತ್ತಿರೋ ನಿಮ್ಮ ದೇಹದ ಜೊತೆ ಅಪವಿತ್ರವಾಗಿ ಕೊಳತು ನಾತಾ ಇರೋ ಹೇಸಿಗೆ ಹತ್ತಿರ ನಿಮ್ಮ ದೇಹದ ದುರ್ನಾತ ಜಗತ್ಕೆಲ್ಲ ಹರಡೋದಕ್ಕಿಂತ ಮುಂಚೆ ಇದನ್ನು ಕಳಚಿ ಇವನು ತನ್ನ ಕೈಯಾರ ನನಗೆ ನಿರ್ಮಿಸಿ ಈಗ ಸ್ವಂತ ಹೆಂಡತಿನ ಸುಡೋ ಈ ಚಿತೆಲಿ ಬಿಸಾಕಿ. ಆಗಲಾದ್ರೂ ಮೋಸ ವಂಚನೆ ಅನ್ನೋ ಹುಳುಗಳು ತುಂಬಿಕೊಂಡಿರೋ ನಿಮ್ಮ ದೇಹದಿಂದ ಆ ಕಾಕಿ ಬಟ್ಟೆಗೆ ಮುಕ್ತಿ ಸಿಗ್ಲಿ. ಮೋಸ ಹೋಗ್ಬಿಟ್ಟೆ, ನಿಕ್ಷೇಪಿಸ್ಬಿಡು. ಕೈಲಿದ್ದ ಕಾನೂನ ಕಬಡ್ಡಿಗಳ ಕವಚ ಮಾಡಕ್ ಹೋಗಿ ನಾನೇ ಬಲಿಯಾಗ್ಬಿಟ್ಟೆ. ನಿನ್ನನ್ನು ಕ್ಷಮಿಸಬೇಕಾಗಿದ್ದು ನಾನಲ್ಲ, ನಿಮ್ಮೆಲ್ಲರ ಕುತಂತ್ರಕ್ಕೆ ಅನ್ಯಾಯವಾಗಿ ಬಲಿ ಆದ ನಿನ್ ಹೆಂಡತಿ. ಇವತ್ತು ನೀನು ಕಳ್ಕೊಂಡಿದ್ದು ನಿನ್ನ ಹೆಂಡತಿನಷ್ಟೇ ಅಲ್ಲ, ಒಬ್ಬ ಸ್ನೇಹಿತನ್ ಕೂಡ. ಇಲ್ಲ, ದಯವಿಟ್ಟು ಹಾಗೆ ಮಾತ್ರ ಹೇಳ್ಬೇಡ, ಹೇಳ್ಬೇಡ. ಕಣ್ಣೀರ ಕರೆದ್ರೆ ನಾನ್ ಕರ್ಗೋಗ್ಬೋದು, ಆದರೆ ಕಳೆದು ಹೋದ ಜೀವ ಮತ್ತೆ ಬರೋಲ್ಲ. ಅದನ್ನ ಲಂಚವಾಗಿ ನಿನ್ನ ಕುಮ್ಮ ಕೊಟ್ಟ ಆ ಲುಚ್ಚ ಲೋಫಂಗಗಳಾಗ್ಲಿ ವಾಪಸ್ ಕೊಡಕ್ಕಾಗಲ್ಲ. ಮೋಹನ್, ಈಗ ನೀನೊಬ್ಬ ಕೋಲಿಲ್ಲದ ಕುರುಡ, ಕತ್ಲೆ ಒಂದೇ ನಿನಗೆ ದಾರಿ. ಓ, ಸತ್ ಮೇಲೆ ಮುತ್ತೈದೆ ಮುಡಿತಾಳೆ ಅಂತ ಹೂ ಬೇರೆ ತಂದಿದ್ಯಾ? ಅವಳೇನು ಮುಡಿಯೋಲ್ಲ. ಇದು ಸನ್ಮಾನ ಅಲ್ಲ, ನಾಳೆ ಸ್ಮಶಾನದಲ್ಲಿ ನಿನ್ ಚಿತೆಗ್ ಬೆಂಕಿ ಹಚ್ಚಕ್ ಮೊದಲು ನಾನ್ ನಿನ್ ಹೆಣಕ್ ಹಾಕೋ ಹೂಮಾಲೆ. ನಾ ನಿನ್ನ ಭೂಸಾ ತಿನ್ನೋ ಹೋರಿಯಾಗಿ ಮಾಡ್ಲಿಲ್ಲ. ನನ್ನ ಹೆಸರು ಶಂಕರ್ ನಾರಾಯಣ ಅಲ್ಲ. ಅಲ್ಲ ಅಲ್ಲ, ಈ ಹೇಳದಿಯಲ್ಲ ಆ ಹೆಸರನ್ನ ಇನ್ ಮುಂದೆ ನೀನ್ ಹೇಳೋದೇ ಇಲ್ಲ. ಇದು ನಿನ್ ಟ್ರಾನ್ಸ್ಫರ್ ಆರ್ಡರ್. ನೀನ್ ಈ ಡಿಪಾರ್ಟ್ಮೆಂಟ್ಗೆ ಸೇರಿದ ಮೇಲೆ ನಿನಗೆ ಸಿಗ್ತಾ ಇರೋ ಎಂಟನೇ ಟ್ರಾನ್ಸ್ಫರ್ ಆರ್ಡರ್. ಅಂದ್ರೆ ಇದರ ಅರ್ಥ ನೀನ್ ತುಂಬಾ ಹೆಚ್ಕೊಂಡಿದ್ಯಾ ಅಂತ. ಹೆಚ್ಕೊಂಡಿರೋದು ನಾನಲ್ಲ ಸರ್, ಕ್ರೈಮ್. ಅದನ್ನು ಬೆಳೆಸ್ತಾ ಇರೋ ರಾಜಕೀಯ, ಅವ್ರನ್ನ ಸಾಕ್ತಾ ಇರೋ ದೊಡ್ಡ ಜನ ಅನ್ನಿಸ್ಕೊಂಡಿರೋ ಗೋಮುಖ ವ್ಯಾಘ್ರಗಳು, ಆ ವ್ಯಾಘ್ರಗಳಿಗೆ ರಕ್ಷಣೆ ಕೊಡ್ತಾ ಇರೋ ನಮ್ಮ ಡಿಪಾರ್ಟ್ಮೆಂಟ್ನ ಕೆಲವರು ತರ ಆಡ್ತಿದ್ರೆ ಒಂದಲ್ಲ ಒಂದ್ ದಿವಸ ನೀನು ನಿನ್ ಹೆಂಡತಿ ಮಕ್ಕಳು ಸ್ಮಶಾನ ಸೇರೋದು ಖಂಡಿತ. ಆದ್ರಲ್ಲಿ ನಾನ್ ಸಾಯೋಲ್ಲ, ಗುಂಡಿ ತೋಡ್ತೀನಿ ಇಂಥವ್ರನ್ನ ಹುಳಕ್ಕೆ. ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಟ್ರಾನ್ಸ್ಫರ್, ಇದನ್ ಕೇಳಿ ಕೇಳಿ ನನಗೆ ಸಾಕಾಗಿ ಹೋಗಿದೆ. ಇನ್ನು ಈ ಊರಿಗೆ ಬಂದು ತಳನೇ ಊರಿಲ್ಲ, ಅಕ್ಕಪಕ್ಕದವ್ರ ಮನೆ ಪರಿಚಯನು ಆಗಿಲ್ಲ. ಏನ್ರಿ ಚೆನ್ನಾಗಿದ್ದೀರಾ, ನಿಮ್ಮ ಮನೇಲಿ ಏನಡ್ಗೆ ಅಂತ ಕೂಡ ಕೇಳಿಲ್ಲ. ಆಗ್ಲೇ ಟ್ರಾನ್ಸ್ಫರ್ ಆರ್ಡರ್ ಅಂತೆ. ಇವರಲ್ಲಿ ಆಚೆ ಊರ್ ಕಾಯೋದು, ನಾನಿಲ್ಲಿ ಕಣ್ಣಿಗೆ ಎಣ್ಣೆ ಹಾಕೊಂಡು ಗೂರ್ಖನ್ ತರ ಮನೆ ಕಾಯೋದು. ಹೋಗ್ಲಿ, ಗೂರ್ಖನ್ ಕೆಲ್ಸಾನೆ ಮಾಡೋಣ. ಆದ್ರೆ ಬೇಜಾರ್ ಕಳಿಯೋಕ್ ಅಟ್ಲೀಸ್ಟ್ ಒಂದು ಬ್ಲಾಕ್ ಅಂಡ್ ವೈಟ್ ಟಿವಿ ಬೇಡ್ವಾ? ಹಾಯಾಗಿ ಮಲಗೋಕ್ ಒಂದ್ ಫೋನ್ ಬೆಡ್ ಇರೋದಿರ್ಲಿ, ನೆಮ್ಮದಿಯಾಗಿ ಕೂತ್ಕೊಳ್ಳಕಾದ್ರು ಒಂದ್ ಸೋಫಾ ಬೇಡ್ವಾ? ಎಲ್ಲ ಕಿತ್ತೋಗಿರೋ ಕುರ್ಚಿಗಳು, ಇದರಲ್ಲೇ ಕೂತು ಕೂತು ಮೈಕೈ ಎಲ್ಲ ನೋವು ಬಂದ್ ಹೋಯ್ತು. ಎಲ್ರು ಅಂತಾರೆ ನಿಮಗೇನ್ರಿ ಕಡಿಮೆ, ನಿಮ್ ಯಜಮಾನ್ರಿಗೆ ಸಂಬಳಕ್ಕಿಂತ ಗಿಂಬಳನೇ ಜಾಸ್ತಿ ಬರುತ್ತೆ ಅಂತ. ಅವ್ರಿಗೇನ್ ಗೊತ್ತು ನಮ್ಮನೆ ದೋಸೆನ ತೂತೆ ಅಂತ. ಇದೊಂದು ಪ್ರಾರಬ್ಧ, ಕಳುವಾಗಿದ್ದ ಕುದುರೆನ ಹುಡುಕ್ ಕೊಟ್ಟಿದ್ದಕ್ಕೆ ಇವ್ರಿಗೆ ಸಿಕ್ಕಿದ್ ಬಹುಮಾನ. ಈಗ ನನಗ್ ಗಂಟು ಬಿದ್ದಿದೆ. ನಾನ್ ಇದಕ್ಕೆ ಹೊತ್ತು ಹೊತ್ತಿಗೆ ಹುಲ್ಲು ಹುರುಳಿ ಹಾಕಿ ಇದ್ರ ಲದ್ದಿ ಎತ್ತಿ ದಿನಾ ಸ್ನಾನ ಮಾಡಿಸಿ ಸೇವೆ ಮಾಡ್ಬೇಕು. ಅದೃಷ್ಟ ಅಂದ್ರೆ ಇದಲ್ವೇ? ಅಯ್ಯೋ, ಇವನ್ ಹುಟ್ಟಿದ್ದು ಬಳ್ಳಾರಿಲಿ, ಆರ್ ತಿಂಗಳು ತುಂಬಿದ್ದು ಮೈಸೂರಲ್ಲಿ, ಇನ್ನು ಒಂದ್ ವರ್ಷ ತುಂಬಿ ಅಪ್ಪ ಅಮ್ಮ ಅಂತ ಬಾಯ್ ತುಂಬಾ ಕರೆಯೋಕ್ ಮುಂಚೆನೆ ಈ ಊರ್ನ ಬಿಡ್ತಾ ಇದೀವಿ. ಅಲ್ಲ, ಹವಾಗುಣ ಬದಲಾಗಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ? ಅದ್ರ ಬಗ್ಗೆ ಸ್ವಲ್ಪನಾದ್ರೂ ಕಾಳಜಿ ಇದೆಯೇನೋ ನಿಮ್ಮಪ್ಪನ್ಗೆ. ಹೌದು, ಎಲ್ಲಿ ಹೋದ್ರಿ ಇವ್ರು? ಇದು ಬೇರೆ ಕೇಡು, ಮನೆಗ್ ಮಾರಿ ಊರ್ಗ ಉಪಕಾರಿ. ಸರ್, ನೀವಿರೋವರೆಗೂ ಊರ್ ತುಂಬಾ ಅದ್ಭುತ ಆಗಿತ್ತು. ಇನ್ ಪೋಲಿ ಪುಂಡ್ರೆಲ್ಲ ಬಾಲ ಬಿಚ್ಚಕ್ ಶುರು ಮಾಡ್ಬಿಡ್ತಾರೆ, ನೀವೇ ಪರ್ಮನೆಂಟ್ ಆಗಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಸರ್. ಆದ್ರೆ ಏನ್ ಮಾಡೋದು, ದೊಡ್ಡ ಜನ ಅದಕ್ಕೆ ಅವಕಾಶ ಮಾಡ್ಕೊಡಲ್ವೇ. ಇರ್ಲಿ, ಇನ್ ಆರ್ ತಿಂಗಳಲ್ಲಿ ಮತ್ತೆ ಇಲ್ಲಿಗೆ ವಾಪಸ್ ಬಂದ್ರು ಬಂದೆ. ಹೇಳೋಕಾಗಲ್ಲ ನೋಡಿ, ದೊಡ್ಡವ್ರ ಕೈವಾಡ. ಅಲ್ಲಿವರೆಗೂ ಈ ಊರಿನ ಶಿಸ್ತು ನಿಯಮದ ರಕ್ಷಣೆ ನಿಮ್ ಕೈಲಿದೆ. ಅಂದಾಗೆ ನಿಮ್ಗೆ ಎಲ್ಲಿಗೆ ಸರ್ ವರ್ಗ ಆಗಿರೋದೀಗ? ಬೆಂಗಳೂರಿಗೆ. ಲಾ
ಉಷಾ, ಉಷಾ, ಇದೇನಿದು? ಇಲ್ಲಿ ಯಾಕೆ ಮಲಗಿದ್ಯಾ? ಯಾಕೆ? ನಾನು ಇಲ್ಲಿ ಮಲಗೋದು ನಿಮ್ಗೆ ಇಷ್ಟ ಇಲ್ವಾ? ಸರಿ, ಆಚೆ ಹೋಗಿ ಫುಟ್ಪಾತ್ ಮೇಲೆ ಮಲ್ಕೋತೀನಿ ಬಿಡಿ. ಫುಟ್ಪಾತಾ? ಒಳ್ಳೆ ಐಡಿಯಾ, ನಾನು ಒಳಗಡೆ ಕಂಬಳಿ ತಂದ್ಬಿಡ್ತೀನಿ. ಅಯ್ಯೋ ಉಷಾ, ಏನಾಯ್ತು? ತಲೆನೋತಾ ಇದೆಯಾ? ಸ್ವಲ್ಪ ಒತ್ತಲ. ನೀವು ಒತ್ತೋದು ಬೇಡ, ನಾನು ಒತ್ತಿಸ್ಕೊಳ್ಳೋದು ಬೇಡ. ಈ ನಾಟಕ ಎಲ್ಲ ನನಗೆ ಗೊತ್ತು. ನೀವು ಒತ್ತಾ ಒತ್ತುತ್ತಾ ಅಪ್ಪೋ ಅಯ್ಯೋ ಬಿಡ್ರಿ. ನೀವು ಪ್ರಾಮಿಸ್ ಮಾಡೋವರೆಗೂ ನೀವಲ್ಲೇ, ನಾನಿಲ್ಲೇ. ಓಹ್ ಓಕೆ, ಐ ಪ್ರಾಮಿಸ್ ಯು, ನನಗೆ ಟ್ರಾನ್ಸ್ಫರ್ ಆಗದಾಗ ನೋಡ್ಕೋಬೇಕು ಅಷ್ಟೇ ತಾನೆ? ನೋ, ಈ ಥರ ನೀವೊಂದು 100 ಸಾರಿ ನನಗೆ ಪ್ರಾಮಿಸ್ ಮಾಡಿದ್ದೀರಾ, ಮಗು ಮುಟ್ಟಿ ಆಣೆ ಮಾಡಿ ಹೇಳಿ. ಉಷಾ, ಇದು ನಮ್ಮ ಒಳ್ಳೇದಕ್ಕೆ ರೀ. ಇಷ್ಟು ದಿವಸ ನಾವಿಬ್ಬರೇ ಇದ್ವಿ, ಪರವಾಗಿರ್ಲಿಲ್ಲ. ಆದ್ರೀಗ ನಮ್ ಜೊತೆ ಮಗುನೂ ಇದೆ. ಊರೂರ್ ಸುತ್ತ ಮಗುಗೆ ಏನಾದ್ರೂ ಆದ್ರೆ ನಾನ್ ಸತ್ತು ಹೋಗ್ತೀನಿ ಅಷ್ಟೇ. ಉಷಾ ಪ್ಲೀಸ್ ಒಪ್ಕೊಳ್ಳಿ. ಉಷಾ, ಹೀಗೆ ನೀನು ಮಾತಾಡಿ ನನ್ನ ಬಂಧನಲ್ಲಿ ಸಿಕ್ಸ್ತಾ ಇದೆಯಾ? ನಮ್ ಮಗು ಭವಿಷ್ಯಕ್ಕೋಸ್ಕರ ಇದು ಶಾಶ್ವತವಾಗಿರ್ಲಿ ಅಂತ. ಇದ್ರ ಬಗ್ಗೆ ಕಾಳಜಿ ನನಗಿಲ್ಲ ಅನ್ಕೊಂಡಿದ್ಯಾ? ಖಂಡಿತ ಇದೆ. ಅದಕ್ಕೆ ನಾನು ಆಗ್ಲೇ ತೀರ್ಮಾನ ಮಾಡ್ಕೊಂಡಿದ್ದೀನಿ, ನನಗೆ ಟ್ರಾನ್ಸ್ಫರ್ ಸಾಕು ಅಂತ. ನಿಜವಾಗ್ಲೂ? ನಮ್ಮ ಮಗು ಮೇಲೆ ಆಣೆ. ಐ ಆಮ್ ಇನ್ಸ್ಪೆಕ್ಟರ್ ಇಂದ್ರಜಿತ್ ಸರ್. ನಿನ್ನ ಬಗ್ಗೆ ಸಾಕಷ್ಟು ಕೇಳಿ ತಿಳಿದೀನಿ. ನಿನ್ನಂಥ ನಿಷ್ಠಾವಂತ ನಮ್ಮ ಇಲಾಖೆಗಿರೋದು ನಿಜಕ್ಕೂ ಹೆಮ್ಮೆ ಪಡಬೇಕಾದ ವಿಷಯ. ಕೂತ್ಕೋ. ಥ್ಯಾಂಕ್ ಯು ಸರ್. ಹಲೋ ವಿಶ್ವನಾಥ್. ಹಲೋ. ಏನಿಲ್ಲಿ? ಹಲೋ. ಯಾವುದೋ ದೊಡ್ಡ ಕುಳನೇ ಹಿಡಿದಿರ್ಬೇಕು, ಅದಕ್ಕೆ ಸಾಹೇಬ್ರ ಆಫೀಸ್ ಹಾಜರ್. ಅಂತ ದೊಡ್ಡದೇನಲ್ಲಯ್ಯ, ಇದೆಲ್ಲ ಮಾಮೂಲು. ಮಿನಿಸ್ಟರ್ ಮಕ್ಕಳು ಇದ್ದೇ ಇರುತ್ತಲ್ಲ, ಫಾಸ್ಟ್ ಲೈಫ್ ಮಿಸ್ಟೇಕ್ಸ್, ಗಾಂಜಾ, ರೇಪು, ಆಕ್ಸಿಡೆಂಟ್, ಅದರಲ್ಲೊಂದು ಅವ್ರ ಮಕ್ಕಳೊಂದಲ್ಲ ಆಯ್ತಲ್ಲ. ಕೇಸ್ ಫೈಲ್ ಮಾಡೋವಾಗಿಲ್ಲ, ಚಾರ್ಜ್ ಶೀಟ್ ಹಾಕೋವಾಗಿಲ್ಲ, ಪ್ರಾಫಿಟ್ ಜೀರೋ, ಪ್ರೊಫೆಷನ್ ಶಬಾಸ್ಗಿರಿ. ಹಲೋ ಇಂದ್ರ. ಹಲೋ ವಿಶ್ವ. ಮೀಟ್ ಮೈ ಫ್ರೆಂಡ್ ಮಿಸ್ಟರ್ ರಾಜಶೇಖರ್. ಇವಂದು ನಂದು ಒಟ್ಟಿಗೆ ಟ್ರೈನಿಂಗ್ ಆಗಿದೆ. ವೆರಿ ಕಾಂಟ್ರವರ್ಷಿಯಲ್ ಮ್ಯಾನ್, ಯಾರಿಗೂ ಕೇರ್ ಮಾಡಲ್ಲ, ಲಾ ಒಂದೇ ಇವನು ಗೊತ್ತಿರೋದು. ಲೋ ಇಂದರ್, ಸ್ವಲ್ಪ ಇಲ್ಲೇ ಇರೋ, ನಾನು ಸಾಹೇಬ್ರಿಗೆ ಹೋಗಿ ನೋಡ್ಕೊಂಡ್ಬಿಡ್ತೀನಿ. ಎಲ್ಲರೂ ಕಾಫಿ ಕುಡಿತಾ ಗಪ್ಪ ಹೊಡೆಯೋಣ, ಏನಂತೀಯ? ಸಾರಿ, ನನಗೆ ಟೈಮ್ ಇಲ್ಲ, ಸ್ಟೇಷನ್ಗೆ ಬರ್ತೀನಿ. ರುದ್ರ, ಭದ್ರ, ಚೆನ್ನ. ಹಾ, ಈ ಏರಿಯಾದ ರೌಡಿಗಳು ಕಳ್ಳರು, ಬ್ಲ್ಯಾಕ್ ಮಾರ್ಕೆಟರ್ಸ್, ನಿಷ್ಠಾಮನಿ. ಸರ್, ನಾನು ಕೇಳಿದ್ದು ಬ್ಲಾಕ್ ಲಿಸ್ಟ್ ಫೈಲ್ನ, ಈ ಖಾಲಿ ಫೈಲ್ಗಳಲ್ಲ. ಸರ್, ನಾವು ಈ ಸ್ಟೇಷನ್ ಕಾಲಿಟ್ಟಿದ್ದು ಓಪನ್ ಮಾಡಿದ ಫೈಲ್ಸ್ ಸಾಯಿವು, ಹೀಗೆ ಖಾಲಿಯಾಗೇ ಇವೆ. ಅಂದ್ರೆ ಇದು ಕ್ರೈಮ್ಲೆಸ್ ಏರಿಯಾ ಅಂತನಾ ನಿಮ್ಮ ಮಾತಿನ ಅರ್ಥ? ಹೌದು ಸರ್. ಮತ್ತೆ ಇವರು? ಇವರು ಇನ್ಸ್ಪೆಕ್ಟರ್ ನಾಗಪ್ಪನವರು ಕೈದಿಗಳು ಅಂತ ಹಿಡಿದಾಕಿರೋ ನಿರಪರಾಧಿಗಳು ಸರ್. ನಿಜ ಹೇಳಬೇಕು ಅಂದ್ರೆ ಸಿಮೆಂಟ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋ ಕೂಲಿ ಆಳುಗಳು ಸರ್. ನಮ್ಮ ಸ್ಟೇಷನ್ ಅಲ್ಲಿದ್ರೆ ಯಾರಾದ್ರೂ ಬೇಲ್ಕೊಟ್ ಬಿಡಿಸ್ಕೊಂಡು ಹೋಗ್ತಾರೆ ಅಂತ ಈ ಸ್ಟೇಷನ್ ಇಟ್ಟಿದ್ದಾರೆ. ಇದೆಲ್ಲ ದೊಡ್ಡರ ಹಿಕ್ಮತ್ತು ಸರ್. ನಾ ನಿನ್ನ ಭೂಸ ತಿನ್ನೋ ಹೋರಿಯಾಗಿ ಮಾಡ್ಲಿಲ್ಲ. ನನ್ನ ಹೆಸರು ಶಂಕರ್ ನಾರಾಯಣ ಅಲ್ಲ. ಹಲೋ, ಇನ್ಸ್ಪೆಕ್ಟರ್ ಇಂದ್ರಜಿತ್ ಸ್ಪೀಕಿಂಗ್. ಇನ್ಸ್ಪೆಕ್ಟರ್ ಇಂದ್ರಜಿತ್, ವೆಲ್ಕಮ್ ಟು ಬ್ಯಾಂಗ್ಳೂರ್. ನೀನು ಮಂಗಳೂರಲ್ಲಿ ತೋರಿಸಿದ ಗಂಡೆದೇನಾ ಬೆಂಗಳೂರಲ್ಲೂ ತೋರಿಸ್ತೀಯಾ ಅಂತ ನಂಬಿದ್ದೀನಿ. ಯಾರು ನೀವು? ಹೇಳೋ ವಿಷಯ ಮೊದಲು ಕೇಳೋ ಹೆಸರು ಆಮೇಲೆ. ಏನ್ ವಿಷಯ? ಇವತ್ತು ರಾತ್ರಿ ಗ್ರೀನ್ ಹೌಸ್ ಕಾಲನಿನಲ್ಲಿರೋ ಗೋಡನ್ ನಂಬರ್ 15ಕ್ಕೆ ಹೊರಗಡೆಯಿಂದ ಚರಸ್, ಹಫೀಮ್, ಗಾಂಜಾ ಬರ್ತಾ ಇದೆ. ಅಲ್ಲಿಗೆ ಹೋಗಿ ಟ್ರೇಡ್ ಮಾಡು. ಹಲೋ, ಯಾರು ನೀವು ಮಾತಾಡ್ತಿರೋದು? ಅನಾಮಿಕ. ಹಲೋ, ಹಲೋ, ಏನ್ರಿ ಕ್ರೈಮ್ ನಡೆಯಲ್ಲ ಅಂತ ಹೇಳಿದ್ರಿ? ಈಗ ತಾನೇ ಸುದ್ದಿ ಬಂತು. ನಡಿ, ಎಲ್ಲ ರೆಡಿ ಆಗಿರಿ, ಇವತ್ ರಾತ್ರಿ ಗ್ರೀನ್ ಹೌಸ್ ಕಾಲನಿ ಗೋಡ್ ಹೌಸ್ನೆಲ್ಲ ರೈಡ್ ಮಾಡಬೇಕು. ಆದ್ರೆ ಅದು ನಮ್ಮ ಏರಿಯಾ ಅಲ್ವಲ್ಲ ಸರ್, ನಾವು ಅಲ್ಲೋಗಿ ರೈಡ್ ಮಾಡಿದ್ರೆ ಕಮಿಷನರ್ ಸಾಹೇಬ್ರು ನಮಗೆ ಇಲ್ಲಿ ರೈಡ್ ಮಾಡ್ಬಿಡ್ತಾರೆ ಸರ್. ಆ ಏರಿಯಾಗ ಇನ್ಸ್ಪೆಕ್ಟರ್ ಯಾರು? ವಿಶ್ವನಾಥ್ ಹಿಯರ್. ನಾನು ಇಂದ್ರಜಿತ್ ಮಾತಾಡೋದು. ಹಲೋ ಇಂದ್ರ, ಏನು ವಿಷಯ? ಗ್ರೀನ್ ಹೌಸ್ ಕಾಲೋನಿನ, ಹಾ, ಗೋಡನ್ ನಂಬರ್ 15ನ. ಓಕೆ, ಐ ವಿಲ್ ಟೇಕ್ ಕೇರ್ ಆಫ್ ದಟ್.
ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್. ವಾಟ್ ದ ಹೆಲ್ ಡು ಯು ಮೀನ್? ನಮ್ಮೊಳಗಿನ ವಿಷಯ ಹೇಗ್ ಗೊತ್ತಾಯ್ತು? ನಮ್ ಇನ್ಸ್ಪೆಕ್ಟರ್ ವಿಶ್ವನಾಥ್ಗೆ ಆ ಹೊಸ ಇನ್ಸ್ಪೆಕ್ಟರ್ ಇಂದ್ರಜಿತ್ ಫೋನ್ ಮಾಡಿ ಹೇಳದಂತೆ. ಇಂದ್ರಜಿತ್, ಆ ಸೀಳ್ನಾಗ ಹೇಗ್ ಗೊತ್ತಾಯ್ತು ಈ ವಿಷಯ? ಗೊತ್ತಿಲ್ಲ. ನಿಮ್ಮಂತ ಕ್ರಿಮಿಗಳನ್ನ ಸಾಕಿರೋದು ಯಾತಕ್ಕೆ? ಬೇರೆಯವ್ರ ಬೀಜ ಹೊಡೆದು ನಮ್ ಬುಡ ಗಟ್ಟಿ ಮಾಡ್ಕೊಳಕ್ಕೆ ಗೊತ್ತಿಲ್ಲ ಅನ್ನೋ ಮಾತು ಕೇಳಕ್ಕಲ್ಲ. ಬ್ಲಡಿ ಹೆಲ್, ನಮ್ಮನೆ ಬಾವಿ ನೀರು ಬೀದಿನಲ್ಲಿ ಬರೋಕ್ ಹೇಗ್ ಸಾಧ್ಯ? ಇದು ಗೊತ್ತಾಗ್ಲೇಬೇಕು ಮಿಕ್ಕೆಯಲ್ಲಿ. ಹಲೋ ಮಿಕ್ಕಿ, ನಿನ್ನ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕು. ಐ ಆಮ್ ಸಾರಿ ಬ್ರದರ್, ಐ ಆಮ್ ಬಿಸಿ. ಹೋಗ್ಲಿ, ಆ ನರಸಿಂಹ ಎಲ್ಲಿದ್ದಾನೆ ಅವನ್ನಾದ್ರೂ ಕಳಿಸು. ಓಕೆ ಬ್ರದರ್. ಆದ್ರೆ ಈ ಗೊಂಬೆ ಮೇಲಿರೋ ಸ್ಯಾರಿ ನಿನ್ ಮೈ ಮೇಲೆ ಇದ್ದಿದ್ರೆ ಆ ಲುಕ್ಕೆ ಬೇರೆ ಇರ್ತಿತ್ತು. ಅದನ್ನೇ ಕೊಂಡ್ಕೊಳ್ಳೋಣ ಅಂತ ನೋಡಿದೆ. ಆದ್ರೆ ಅದಕ್ಕಿಂತ ಚೆನ್ನಾಗಿರೋ ಸ್ಯಾರಿ ನನ್ನ ಹತ್ರನೇ ಇದೆಯಲ್ಲ, ಸುಮ್ನೆ ಯಾಕೆ ದಂಡ ಅನ್ಕೊಂಡೆ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಬೇಕು ಅನ್ನೋದನ್ನ ಎಲ್ರೂ ನಿನ್ನಿಂದ ಕಲಿಬೇಕು ನೋಡು. ಲಕ್ಕಿ, ಐ ಆಮ್ ಲಕ್ಕಿ ಬಟ್ ಯು ಆರ್ ನಾಟ್ ಲಕ್ಕಿ. ನೀನೊಬ್ಬ ಬಡ ಪೊಲೀಸ್ ಆಫೀಸರ್ ಹೆಂಡತಿ ಅಂತ ಎಲ್ರಿಗೂ ಗೊತ್ತೆ. ಜಸ್ಟ್ ಅ ಮೊಮೆಂಟ್, ಈಗ ಬಂದೆ. ಅಲ್ಲಯ್ಯ, ನೀನೇನು ಮನುಷ್ಯನೋ ಇಲ್ಲ ಗೂಬೇನ? ನೀನ್ ಇನ್ಸ್ಪೆಕ್ಟರ್ ಆಗಿರೋದು ಡ್ಯೂಟಿ ಮಾಡಕೋ ಇಲ್ಲ ಕತ್ತ ಕಾಯಕೋ? ನಾನೇನು ಮೆಸೇಜ್ ಕೊಟ್ಟಿದ್ದು ಕದಿಮರೆಲ್ಲ ಹಿಡಿದು ಜೈಲಿಗೆ ತುಂಬಲಿ ಅಂತ, ಆದ್ರೆ ನೀನ್ ಮಾಡಿದ್ದೇನು? ಕಾನೂನು ಪ್ರಕಾರ ನಾನೇನ್ ಮಾಡಬೇಕಾಗಿತ್ತು ಅದನ್ನೇ ಮಾಡಿದ್ದೀನಿ. ಈಗೇನಾಯ್ತು? ಬರಬೇಕಾದ ಮಾಲ್ ಬಂತು, ಗೋಡನ್ನಲ್ಲಿ ಇಳಿತು. ನಾಳೆಯಿಂದ ಇಡೀ ಊರು ಗಾಂಜಾ ಚಲಸ ವಾಸನೆ ಹೊಗೆಯಿಂದ ತುಂಬಿಕೊಳ್ಳುತ್ತೆ. ನೀನು ಒಂದಿಷ್ಟು ಹೀರಿ ಖುಷಿ ಪಟ್ಟು ಕಂಬಳಿ ಒದ್ದ ಮಲಕು. ಆಗಲಾದ್ರೂ ಗೊತ್ತಾಗುತ್ತೆ LAW ಅಂದ್ರೆ ಲಾಜಿಕಲಿ ಅಡಲ್ಟ್ರೇಟೆಡ್ ವೈನ್ ಅಂತ. ಅಂದ್ರೆ ವಿಶ್ವನಾಥ್ ಅವ್ರನ್ನ ಹಿಡಿಲಿಲ್ವಾ? ಬೊಗಳೋ ನಾಯಿ ಕಚ್ಚೋದುಂಟಾ ಮಿಸ್ಟರ್ ಇಂದ್ರಜಿತ್? ಅವ್ರಗಳು ಚೀಪಿ ಬಿಸಾಕೋ ಮೂಳೆ ಕಡಿಯೋ ನಾಯಿ ಅವನು. ಅವ್ರ ಮಾಂಸಕ್ಕೆ ಬಾಯಾಕೋದುಂಟ. ನಾನು ಹೇಳಿದ್ದೇನು, ನೀನು ಮಾಡಿದ್ದೇನು? ಫ್ರೆಂಡ್ ಅಂತ ಮೆಸೇಜ್ ಕೊಟ್ರೆ ಲಂಚಕ್ಕೆ ನಿನ್ನೇ ಮಾರ್ಕೊಂಡಿದ್ಯಾ? ನೀನೊಬ್ಬ ಪೊಲೀಸ್ ಆಫೀಸರ, ಪೊಲೀಸ್ ಟ್ರೈನಿಂಗ್ ತಗೊಂಡಿದ್ಯಾತಕ್ಕೆ? ಲಂಚ ತಗೊಳಕ ಇಲ್ಲ ಕಾನೂನ ಕೊಲೆ ಮಾಡೋದಕ್ಕ? ನಾಯಿ, ಲಂಚ ದುಡ್ಡಿಂದಾನೆ ಈ ಅನ್ನ ತಿನ್ಬೇಕಾಗಿತ್ತಾ? ಶರಾಬ್, ಯಾವ ಮಹಾ ಸುಖ ಪಡೆಯಕ್ಕೆ ಹೀಗೆ ಮಾಡಿದೆ? ಈ ಜುಜ್ಬಿ ಟಿವಿ ವಿಸಿಯರ್ ಗ ಇಲ್ಲ ಕತ್ತಲಲ್ಲಿ ಉಳಿಯೋ ಈ ನೆಕ್ಲೆಸ್ ಗ ಯಾಕೆ ಯಾಕೆ ಸರ್ಕಾರ ಏನ್ ಕಡಿಮೆ ಮಾಡಿದೆ ನಿಮಗೆ? ಸಂಬಳ ಕೊಟ್ಟಿಲ್ಲ, ಏನ್ ಕೊಟ್ಟಿಲ್ಲ? ಅದು ನಿನ್ನಂತ ಅಧಿಕಾರಿನ ಸಿಕ್ಕಿದವರೆಲ್ಲ ನನ್ನ ಮೇಲೆ ಅಧಿಕಾರ ಚಲಾಯಿಸಿದ್ರೆ ಹೊರತು ನೀನು ಒಬ್ಬ ಅಧಿಕಾರಿ ಡಿಸ್ಟ್ರಿಕ್ಟ್ ಅಂತ ಯಾರೂ ಹೇಳಿಲ್ಲ. ಅಂದ್ರೆ ನಿನ್ನ ಸುತ್ತಮುತ್ತ ಇರೋರೆಲ್ಲ ಕೆಟ್ಟವರು ಅಂತ ನಿನ್ನ ಅಭಿಪ್ರಾಯ? ಅಭಿಪ್ರಾಯ ಅಲ್ಲ, ರೂಲ್ ಸತ್ಯ. ಇನ್ಸ್ಪೆಕ್ಟರ್ ಆಗಿ ಮೊದಲನೇ ದಿವಸ ಸ್ಟೇಷನ್ ಕಾಲಿಟ್ಟಾಗ ಎಲ್ಲ ನಿಷ್ಠಾವಂತ ಅಧಿಕಾರಿಗಳ ಹಾಗೆ ನಾನು ಅನ್ಕೊಂಡೆ. ಜನರ ಕಣ್ಣಲ್ಲಿ ನಿಜವಾದ ಹೀರೋ ಆಗ್ಬೇಕು ಅಂತ ಕನ್ಸು ಕಂಡೆ. ಆದ್ರೆ ಎರಡೇ ದಿವಸದಲ್ಲಿ ನನ್ನ ಕನ್ಸೆಲ್ಲ ನುಚ್ಚು ನೂರಾಗೋಯ್ತು. ಐ ವಾಸ್ ಟ್ರ್ಯಾಪ್ಡ್ ಅಂಡ್ ಹರಾಸ್ಡ್. ಏನಾಗಿತ್ತು? ಒಬ್ಬ ದೊಡ್ಡ ರೌಡಿ ನನ್ನ ವಶದಲ್ಲಿದ್ದ. ನಾನು ಬೇರೆ ಕೇಸ್ಗೆ ಅಂತ ಕೋರ್ಟ್ಗೆ ಹೋಗಿ ಬರೋಷ್ಟರಲ್ಲಿ ಆ ರೌಡಿ ಸತ್ತು ಹೋಗಿದ್ದ. ಅವನು ಹೇಗೆ ಸತ್ತ ಅಂತ ನನಗೆ ಗೊತ್ತಾಗ್ಲಿಲ್ಲ. ನಂಗೆ ದಿಕ್ಕೆ ತೋಚಲಿಲ್ಲ, ಎಲ್ಲ ನನ್ನ ಕೈ ಬಿಟ್ಟು ನನ್ನ ಕೆಲಸನೇ ಹೋಗ್ತಿತ್ತು. ಆ ಸಮಯದಲ್ಲಿ ಶಂಕರ್ ನಾರಾಯಣ್ ದೇವರಾಗಿ ಬಂದು ನನಗೆ ಹೆಲ್ಪ್ ಮಾಡ್ದ. ಆದರೆ ಅವನು ದೇವರಲ್ಲ, ದೇವರು ಮುಖವಾಡ ಧರಿಸಿರೋ ದೆವ್ವ ಅಂತ ಗೊತ್ತಾಗೋಷ್ಟರಲ್ಲಿ ಎಲ್ಲ ಮುಗಿದೋಗಿತ್ತು. ಅಷ್ಟಕ್ಕೆ ನೀವು ಹೇಳಿದ್ದರ ಆಯಾಗ ಊಟ ಸಿಗುತ್ತೆ ಅಂತ ಸಿಕ್ಕಾಕೊಂಡಿರೋ ಬೋನ್ನಲ್ಲಿ ಮೂಳೆ ಕಡಿತ ಕೂತ್ಬಿಟ್ಟೆ. ಅನ್ಯಾಯಕ್ಕೆ ಹೆಗಲು ಕೊಡ್ತಾ ಹೋದೆ. ಆಗ ನಿನಗೆ ಬೇಕಾಗಿದ್ದು ನಿನ್ನ ಮನೆ, ನಿನ್ನ ಕೆಲಸ, ನೀನ್ ಚೆನ್ನಾಗಿರೋದು. ಜನಗಳಿಗೆ ನ್ಯಾಯ ದೊರಕಿಸ್ಕೊಡೋದಲ್ಲ,
ಈಗ ನೀನು ಬಿದ್ದಿರೋ ಹಳ್ಳಕ್ಕೆ ನಿನ್ನನ್ನು ಉಳಿಸ್ತವರು ಸಾವಿರಾರು ಮುಗ್ಧ ಜನರ ಹೆಣಗಳನ್ನ ಬಿಸಾಕ್ತಾ ಇದ್ದಾರೆ, ಅದನ್ನ ನೀನು ಉಳ್ತಾ ಇದೀಯ. ಅಕಸ್ಮಾತ್ ನಿನಗೆ ಸಿಗೋ ಲಂಚ ಸಿಗದೆ ಹೋದ್ರೆ ಅದೇ ಹೆಣಗಳನ್ನ ಬೇರೆಯವರಿಗೆ ಮಾರ್ತೀಯ ಅಲ್ಲ? ಮನುಷ್ಯತ್ವ ಅನ್ನೋದೇನಾದ್ರೂ ಇನ್ನೂ ನಿನ್ನ ಹತ್ರ ಉಳ್ಕೊಂಡಿದ್ರೆ ಇನ್ನೂ ಕಾಲ ಇದೆ. ಪ್ರೂವ್ ಯುವರ್ ಸೆಲ್ಫ್ ಆಸ್ ಎ ಮ್ಯಾನ್ ಆಫ್ ಲಾ. ಏನಿದೆಲ್ಲ? ಅಯ್ಯೋ ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದ್ಲು ಆಶೀರ್ವಾದ ಮಾಡಿ. ಸರಿ, 100 ವರ್ಷ ಮುತ್ತೈದೆಯಾಗಿ ಬಾಳು. ಥ್ಯಾಂಕ್ಸ್. ಈಗ ಹೇಳಿ, ನಾನು ಈ ಸೀರೆಯಲ್ಲಿ ಹ್ಯಾಕ್ ಕಾಣಿಸ್ತೀನಿ? ಚೆನ್ನಾಗೇನೋ ಇದೆಯಾ? ಆದ್ರೆ ನಿನಗೆ ಈ ಸೀರೆ ಎಲ್ಲಿಂದ ಬಂತು? ನನ್ನ ಫ್ರೆಂಡ್ ಲಕ್ಷ್ಮಿ ಸಿಕ್ಕಿದ್ಲು, ಅವಳು ಕೊಡಿಸಿದ್ಲು. ಯಾವ ಲಕ್ಷ್ಮಿ? ನನ್ನ ಮನಸ್ಸಿನಲ್ಲಿ ಧೈರ್ಯ ತುಂಬಿ ನಿಮ್ಮನ್ನ ಪ್ರೀತಿಸೋ ಹಾಗೆ ಮಾಡಿದ್ನಲ್ಲ ಕಾರವಾರದಲ್ಲಿ, ಆ ಲಕ್ಷ್ಮಿ. ಅವಳ ಸರಿಯಾಗಿದೆ, ಅವಳು ಕೊಟ್ಲು ನೀನ್ ತಗೊಂಡೆ, ಅವ್ರು ಕೊಟ್ರು ಅವನ್ ತಗೊಂಡ, ಅವನೊಬ್ಬ ರಾಸ್ಕಲ್, ನೀನೊಂದ್ ಕಮಂಗಿ. ಎಲ್ಲ ಸರಿಯಾಗಿದ್ದೀರಾ? ಯಾರಿಗಾದ್ರೂ ಲೈಫ್ ಅಲ್ಲಿ ಪ್ರಿನ್ಸಿಪಲ್ ಅನ್ನೋದಿದ್ಯಾ? ಇರೋ ಅಷ್ಟು ಇಷ್ಟು ಮಾನ ಮರ್ಯಾದೆ ಉಳಿಸ್ಕೊಂಡು ಹೋಗೋಣ, ಕರಪ್ಟ್ ಆಗಿರೋ ಜೊತೆ ಸೇರ್ಕೊಂಡು ನಾವ್ಯಾ ಕರಪ್ಟ್ ಆಗ್ಬೇಕು ಅಂತ ಯಾರಿಗಾದ್ರೂ ಯೋಚನೆ ಇದ್ಯಾ? ಎಲ್ಲ ಬೇಕಾ ಬಿಟ್ಟಿ, ಈಗ ಮಾನ ಮರ್ಯಾದೆ ಬಿಟ್ಟು ಬದುಕೋ ಬದಲು ಆತ್ಮಹತ್ಯೆ ಮಾಡ್ಕೊಂಡು ಸಾಯದಲ್ಲಿ. ಉಷಾ, ಐ ಆಮ್ ಸಾರಿ, ನೀನ್ ಹೀಗೆ ಅಂತ ಮೊದಲೇ ಯಾಕೆ ನನಗೆ ಹೇಳಿಲ್ಲ? ನಡೆಯುವವಳೇ, ಬಾಗಿ ಬಳುಕುವವಳೇ, ಹುಸಿ ಕೋಪ ತುಳುಕುವವಳೇ, ಈ ಅಂದ ನೋಡಿ ನನ್ನಂತರಾಳ ಉಯ್ಯಾಲೆ ಆಡುತ್ತಿದೆ, ನೋಡಿಲ್ಲಿ ನನ್ನ ಕಣ್ಣಲ್ಲಿ ಚಿನ್ನ ನಿದ್ದೆಯು ತೂಗುತ್ತಿದೆ, ನಿದ್ದೆಗೆ ಮುನ್ನ ಮುದ್ದಾಡು ನನ್ನ ಪ್ರೀತಿಯ ಮಾಡುವೆನು, ಅಯ್ಯಯ್ಯೋ ನಿನ್ನ ತುಂಟಾಟವನ್ನ ನಾನೆಲ್ಲ ನೋಡಿಯೇನು. ಆಹಾ ಸುಂದರಿ ಬಾರೆ ನೀ ಕಿನ್ನರಿ, ತೂಗಿ ನಡೆಯುವವಳೆ, ಬಾಗಿ ಬಳುಕುವವಳೆ, ಅದರೆ ಹುಸಿ ಕೋಪ ತುಳುಕುವವಳೆ, ಹೂಹಾಸಿಗೆ ಬಾಕಾದಿದೆ, ಮಧು ಚಂದ್ರಕ್ಕೆ ಬಾ ಕರೆದಿದೆ, ಬೆಕ್ಕಣ್ಣಾಡಿಗೆಯ ಮನೆಗೆ ಬಂದಿ ಹೆಣ್ಣು ಕೇಳಿದೆ ಕಿವಿಗೆ, ಅಯ್ಯಯ್ಯೋ ಕಾವಿಯ ಹಾಲು ಆಗುವುದು ಬೆಕ್ಕಿನ ಪಾಲು, ಏನಾಯಿತೆ ಏಕಾಯಿತೆ ನೋವಾಯಿತೆ ಸಾಕಾಯಿತೆ, ಈ ಆಸೆ ಹಾಳಾಯಿತೆ, ತೂಕಿ ನಡೆಯುವವಳೆ, ಬಾಗಿ ಬಳುಕುವವಳೆ, ಅಯ್ಯಯ್ಯೋ ಹುಸಿ ಕೋಪ ತುಳುಕುವವಳೆ, ಉಪಾಯಗಾರನ ತಂತ್ರಗಳೆಲ್ಲ ನನ್ನಲ್ಲಿ ನಡೆಯೋಲ್ಲ, ಅಪಾಯವಾದರೆ ನಿನ್ನಾಣೆ ನಾನು ಎಂದೆಂದು ಹೊಣೆಯಲ್ಲ, ವಿನೋದ ತುಂಬಿದ ಬಣ್ಣದ ಮಾತಿಗೆ ನಾನೆಂದು ಸೋಲೋಲ್ಲ, ಚಿನ್ನಾರಿ ನಾನೇ ಸೋತೆನು ಬಾರೆ ಈ ಕೋಪ ಸರಿಯಲ್ಲ, ಹೋಗುವೆಯಂತೆ ಈಗೇಕೆ ನಲ್ಲಿಯ ಚಿಂತೆ, ಅಯ್ಯಯ್ಯೋ ನಾಳೆಗೆ ಏನು ಸ್ನಾನಕ್ಕೆ ಮಾಡುವುದೇನು, ನೀನಿದ್ದರೂ ಬಾಯಾರಿದೆ ನೀರಿಲ್ಲದೆ ಬಾಳ
ಸುಂದರಿ ಬಾರೆ ನೀಕಿಂದರಿ ತೂಕಿ ನಡೆಯುವವಳೆ ಬಾಗಿ ಬಳುಕುವವಳೆ ಹುಸಿ ಕೋಪ ತುಳುಕುವವಳೆ ಈ ಅಂದ ನೋಡಿ ನನ್ನಂತರಾಳ ಉಯ್ಯಾಲೆ ಆಡುತ್ತಿದೆ ನೋಡಿಲ್ಲಿ ನನ್ನ ಕಣ್ಣಲ್ಲಿ ಚಿನ್ನ ನಿದ್ದೆಯು ತೂಗುತ್ತಿದೆ ನಿದ್ದೆಗೆ ಮುನ್ನ ಮುದ್ದಾಡು ನನ್ನ ಪ್ರೀತಿಯ ಮಾಡುವೆನು ಏನಿದೆಲ್ಲ ನಿನ್ನೆ ರಾತ್ರಿ ನಿನಗೆ ಫೋನ್ ಮಾಡಿ ಕೋಡೋನ್ ಬಗ್ಗೆ ಮೆಸೇಜ್ ಕೊಟ್ಟಿದ್ದು ಯಾರು ಅಂತ ನಮಗೆ ಗೊತ್ತಾಗ್ಬೇಕು. ಓ ಅದಾ, ಅಷ್ಟಕ್ಕೆ ಯಾಕೆ ಇಷ್ಟೊಂದು ತೊಂದರೆ ತಗೋತಿದ್ದೀರಾ? ನನಗೆ ಮೆಸೇಜ್ ಕೊಟ್ಟಿದ್ದು ಆ ಕುಳ್ಳ. ಯೋ, ನಾನವಾಗ ಹೇಳ್ದೆ. ನೀವು ಹೇಳ್ದೆ ಹೋದ್ರೆ ನನಗೆ ಯಾಕೆ ಗೊತ್ತಾಗುತ್ತೆ? ಈ ವಿಷಯ ಗೊತ್ತಾದ್ರೆ ನನ್ನ ಪ್ರಾಣ ಹೋಗುತ್ತೆ. ಯಾರಿಗೂ ಹೇಳ್ಬೇಡಿ ಅಂತ ಹೇಳಿ ನನ್ನ ಹತ್ರ 500 ರೂಪಾಯಿ ತಗೊಳಲ್ಲ. ಗುರು, ನಾನು ಹೇಳಲ್ಲ ಗುರು, ನನ್ನ ಮಾತು ನಂಬಿ ಗುರು, ಅವನು ಸುಳ್ಳು ಹೇಳ್ತಾ ಇದ್ದ ಗುರು. ಗುರು, ಹೇಳಿದ್ದು ಇವನಲ್ಲ ಬೇರೆವನು. ಮೆಸೇಜ್ ಯಾರು ಕೊಟ್ಟಿದ್ದು ಅಂತ ಹೇಳ್ಬೇಕ? ನಡೆಯ ಸ್ಟೇಷನ್. ಎಸ್, ಇಂದ್ರಜಿತ್ ಸ್ಪೀಕಿಂಗ್. ಇಂದ್ರಜಿತ್, ನಿನ್ನ ಮೇಲೆ ಕಂಪ್ಲೇಂಟ್ ಬಂದದ, ನಿನ್ ಕೂಡ ಮಾತಾಡೋದೈತಿ, ಲಗುನ್ ಹೊಂಟ್ ಬಾ. ಓಕೆ ಸರ್. ಇಂದ್ರಜಿತ್, ನೀ ಇನ್ನಾ ಬಂದ 3-4 ದಿವಸ ಆಗಿಲ್ಲ, ಆಗ್ಲೇ ನಿನ್ ಹಕೀಕತ್ ಶುರು ಮಾಡ್ದಿ ಹೌದಲ್ಲ? ನಿನ್ನ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ತಗೋಬೇಕಂತ ಮೇಲಿಂದ ಆರ್ಡರ್ ಬಂದೈತಿ. ಸರ್, ನಾನೇನ್ ಮಾಡ್ದೆ ಅಂತ ನೀವ್ ಹೀಗ್ ಮಾತಾಡ್ತಿದ್ರ? ನಿನ್ ಏರಿಯಾಗ ಸಂಬಂಧ ಪಡ್ದೇ ಇರೋ ಸಮಾಜ ಸೇವಕ ನರಸಿಂಹ ಮತ್ತು ಅವನ ಗೆಳೆಯರನ್ನ ಒಯ್ದು ಕಸ್ಟಡಿ ಆಗಿಟ್ಟಿ ಅಂತ? ಸುಳ್ಳು. ಯಾವ ಸುಳ್ಳು? ನಾ ಹೇಳೋದ ಇಲ್ಲ ನೀವ್ ಮಾಡಕ್ ಹತ್ತಿರೋದ? ನೀವ್ ಹೇಳ್ತಿರೋದು. ನಾನು ಬೇರೆ ಏರಿಯಾಗ ನುಗ್ಗಿ ನರಸಿಂಹ ಮತ್ತು ಅವ್ನ ಚಮಚಗಳ ಅರೆಸ್ಟ್ ಮಾಡ್ಲಿಲ್ಲ, ಕೊಲೆ ಮಾಡೋದು ಪ್ರಯತ್ನ ಪಟ್ರು, ಒದ್ದು ಹೇಳ್ಕೊಂಡೋಗಿ ಲಾಕಪ್ ಹಾಕಿದ್ದೀನಿ. ನಂಬರ್ 2, ನೀವ್ ಹೇಳ್ತಿರೋ ಹಾಗೆ ನರಸಿಂಹ ಸಮಾಜ ಸೇವಕನಲ್ಲ, ಸಮಾಜ ಘಾತುಕ. ನಂಬರ್ 3, ಹುಡುಗಿರನ್ನ ಕಿಡ್ನಾಪ್ ಮಾಡೋದು, ನಗರದಲ್ಲಿ ಡ್ರಗ್ಸ್ ನ ಪುಷ್ ಮಾಡೋದು ಅಷ್ಟೇ ಅಲ್ಲ, ಅವನು ಶಂಕರ್ ನಾರಾಯಣ್ ಸಾಕ್ತಾ ಇರೋ ರೌಡಿ. ನೀ ಹೇಳೋದು ಕರೆ ಹೌದಲ್ಲ? ನನ್ನ ಮಾತಲ್ಲಿ ನಂಬಿಕೆ ಇಲ್ಲ ಅಂದ್ರೆ ನನ್ನ ಹತ್ರ ಸಾಕ್ಷಿ ಆಧಾರ ಇದೆ. ಅವ್ರ ಮೆಟಡಲ್ ಸಿಕ್ಕಿರೋ ಗಾಂಜಾ ಚರಸ್ ಬ್ರೌನ್ ಶುಗರ್ನ ನಿಮ್ಮ ಮುಂದೆ ತಂದಿರ್ತೀನಿ.
ಅವ ರೌಡಿ ಅದಾನಂತ ನನಗೆ ತಿಳಿದಾ ಇಲ್ಲ ನೋಡು. ಯಾರೋ ರಾಂಗ್ ಮೆಸೇಜ್ ಕೊಟ್ಟಂಗ ನನಗೆ ಕಾಣಿಸ್ತೈತಿ. ಅವ್ರನ್ನೆಲ್ಲ ಹಿಡಿದು ಒಳಗಾಕಿ ನೀ ಚಲೋ ಕೆಲಸನೇ ಮಾಡಿದಿ. ಆದ್ರೂ ನೀ ತುಂಬಾ ಹುಷಾರಿಲ್ಲೇ ಇರ್ಬೇಕು ನೋಡು. ಯಾಕಂದ್ರ ಇದಾ ದ್ವೇಷ ಇಟ್ಕೊಂಡು ಅವ್ರ ಕಡೆಯವರು ನಿನ್ನ ಮೇಲೆ ಹಲ್ಲೆ ಮಾಡಿದ್ರು ಮಾಡಬಹುದಂತ ನನ್ನ ಅಭಿಪ್ರಾಯದ. ಯಾಕಂದ್ರ ನಿನ್ನಂಥ ನಿಷ್ಠಾವಂತ ಅಧಿಕಾರಿನ ಕಳ್ಕೊಳ್ಳೋದಕ್ಕ ನಮ್ಮ ಇಲಾಖೆ ಇಷ್ಟಪಡೋದಿಲ್ಲ. ಥ್ಯಾಂಕ್ ಯು ಸರ್. ಬೈ ದ ಬೈ, ವೈ ಡೋಂಟ್ ಯು ಹ್ಯಾವ್ ಲಂಚ್ ವಿತ್ ಮೀ? ನೋ ಸರ್, ಥ್ಯಾಂಕ್ ಯು, ನಮ್ಮ ಮನೆಗೆ ಹೋಗ್ತೀನಿ. ಯಾಕ ನಮ್ ಕೂಡ ಊಟ ಮಾಡಬಾರ್ದಂತ ವಿಚಾರ ಮಾಡಿಯೇನೆ? ಹಾಗೇನಿಲ್ಲ ಸರ್, ಮನೇಲಿ ಹಿಡ್ತಿ ಕಾಯ್ತಿರ್ತಾಳ. ಗುಡ್ ಲಕ್, ಹೋಗ್ಬ. ಹೌದು, ನೀವಿಷ್ಟು ವರ್ಷದಿಂದ ಬೇಕಾದಷ್ಟು ಜನ ಕಳ್ಳರನ್ನ ಹಿಡಿದಿದ್ದೀರಾ, ಆದ್ರೆ ನೀವಿಷ್ಟು ಖುಷಿ ಪಟ್ಟಿದ್ದು ನಾನು ಯಾವತ್ತೂ ನೋಡಿರ್ಲಿಲ್ಲ. ಅಂಥ ದೊಡ್ಡ ಕಳ್ಳನ ಆ ನರಸಿಂಹ? ಅವನು ಹಿಡಿದಿದ್ದಕ್ಕೆಲ್ಲ ನಾನು ಖುಷಿ ಪಡ್ತಾ ಇರೋದು. ಕಮಿಷನರ್ ಇವತ್ತು ನನ್ನ ಲಂಚ್ ಕರೆದಿದ್ದಕ್ಕೆ. ರಿಯಲಿ? ಯಾ, ಇದರ ಅರ್ಥ ಏನು ಗೊತ್ತಾ? ಈ ಲೈಕ್ಸ್ ಮೀ, ಈ ಲೈಕ್ಸ್ ಮೈ ಗಾಡ್ಸ್. ಅಂದ್ರೆ ನಿಮಗೆ ಬಡ್ತಿ ಗ್ಯಾರಂಟಿ? ಅಂದ್ರೆ ಸಂಬಳ ಜಾಸ್ತಿ, ಮನೆಗೆ ಫರ್ನಿಚರ್, ಸೋಫಾ, ಫ್ರಿಡ್ಜ್ ಎಲ್ಲ ತರಬಹುದಲ್ಲ? ಹೌ ನೈಸ್. ಸಾರಿ, ಮತ್ತೆ ಸಿಟ್ಟು ಮಾಡ್ಕೋಬೇಡಿ, ತಮಾಷೆಗಂದೆ. ಡೋಂಟ್ ವರಿ, ನಿನ್ ಕನ್ಸೆಲ್ಲ ನನ್ಸಾಗುತ್ತೆ. ಇದೇನ್ ಸರ್ ಈಗ ಕೇಳ್ತಾ ಇದ್ರ? ನೀವೇ ಫೋನ್ ಮಾಡಿ ಬಿಟ್ಬಿಡಿ ಅಂದ್ರೆ ಬಿಟ್ಬಿಟ್ವೆ. ಶರಾಬ್ ನಾಟಕ ಆಡ್ತಿದ್ದೀರಾ? ಅವ್ರನ್ನ ಹಿಡ್ಕೊಂಡ್ ಬಂದು ಲಾಕಪ್ ಹಾಕ್ದವನು ನಾನು, ನಾನೇ ಬಿಟ್ಬಿಡು. ಸುಳ್ಳು ಬೊಗಳಿದ್ರೆ ಬೋಟಿ ತೆಗೆದು ಬಿಡ್ತೀನಿ. ನೀವೇ ದೊಡ್ಡ ಸಾಹೇಬ್ರ ಆಫೀಸ್ ನಿಂದ ಫೋನ್ ಮಾಡಿ ನರಸಿಂಹ ಸಾಹೇಬ್ರಿಗೆ ತುಂಬಾ ಬೇಕಾದನು ನಾನ್ ಗೊತ್ತಿಲ್ದಂಗೆ ಅವ್ರ ನಿಡ್ದೊಳಗ ಹಾಕ್ಬಿಟ್ಟೆ. ತಕ್ಷಣ ಬಿಟ್ಬಿಡಿ ಅಂತ ನೀವೇ ಫೋನ್ ಮಾಡಿ ಹೇಳಿದ್ರಲ್ಲ ಸರ್. ನೀವು ಫೋನ್ ಮಾಡಿ ಹೇಳ್ದಿದ್ರೆ ನಾವು ಖಂಡಿತ ಬಿಡ್ತಾ ಇರ್ಲಿಲ್ಲ ಸರ್. ನಾನು ಫೋನ್ ಮಾಡಿ ಹೇಳಿದ್ನ ಎಷ್ಟು ಗಂಟೆಲಿ? ಸುಮಾರು ಒಂದು ಒಂದು ಕಾಲ್ ಗಂಟೆ ಇರ್ಬೋದು ಸರ್. ಒಂದು ಕಾಲ್ ಗಂಟೆ? ಬೈ ದ ಬೈ, ವೈ ಡೋಂಟ್ ಯು ಹ್ಯಾವ್ ಲಂಚ್ ವಿತ್ ಮೀ? ನೋ ಸರ್, ಥ್ಯಾಂಕ್ ಯು, ನಮ್ಮ ಮನೆಗೆ ಹೋಗ್ತೀನಿ. ಪೊಲೀಸ್ ಆಫೀಸರ್ ತನ್ನ ಸೋಲ್ನ ಒಪ್ಕೋಬಾರ್ದು, ಆದ್ರೆ ನಾನು ಒಪ್ಕೋತೀನಿ. ನಾನು ಸೋತೆ, ಯು ಆರ್ ದ ವಿನ್ನರ್. ಈಗ ಹೇಳಿ, ಯಾಕೆ ನನ್ನ ಹೀಗೆ ಟ್ರೀಟ್ ಮಾಡ್ತಾ ಇದ್ದೀರಾ? ಯಾಕೆ ನನ್ನ ಟ್ರಾನ್ಸ್ಫರ್ ಮಾಡ್ತಾನೆ ಇರ್ತೀರಾ? ನೀವು ಹೇಳಿದ ಸ್ಟೇಷನ್ಗಳಲ್ಲಿ ನಿಯತ್ತಾಗಿ ದುಡಿತಾ ಇರತ್ತಪ್ಪ, ಜನರ ನೋವಿನ ಕೂಗ್ಗೆ ಕಿವಿಗೊಟ್ಟು ಅಪರಾಧಿಗಳಿಗೆ ಶಿಕ್ಷೆ ಆಗೋಗ್ ಮಾಡಿತ್ತಪ್ಪ, ಕರಪ್ಟ್ ಆಗದೆ ಕರೆಕ್ಟ್ ಆಗಿ ಡ್ಯೂಟಿ ಮಾಡ್ತಿರತ್ತಪ್ಪ. ಕಮನ್ ಟೆಲ್ ಮೀ ಸಾ. ಅಪರಾಧಿ ಶ್ರೀಮಂತನಾಗ್ಲಿ ಬಡವನಾಗ್ಲಿ, ಕಾನೂನು ಎಲ್ರಿಗೂ ಒಂದೇ ಅಂತ ಒಂದೇ ದೃಷ್ಟಿಯಲ್ಲಿ ನೋಡ್ತಾ ಇದ್ದಿತ್ತಪ್ಪ. ನಿಮ್ಗಳ ಕಣ್ಣಿಗೆ ನಾನು ಪೊಲೀಸ್ ಆಫೀಸರ್ ತರ ಕಾಣಿಸ್ತಾ ಇಲ್ವಾ? ಅಥವಾ ನನ್ನಿಂದ ಏನಾದ್ರೂ ಬೇರೆ ತರ ಬಿಹೇವಿಯರ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಇಫ್ ಸೋ, ವಾಟ್ ಯು ಎಕ್ಸ್ಪೆಕ್ಟ್ ಫ್ರಮ್ ಮೀ? ಯಾಕೆ ಹೀಗೆ ನನಗೆ ಕಟ್ಟಲ್ಲಿ ಸಿಕ್ಸ್ಕೊಳ್ತಾ ಇದ್ದೀರಾ? ನಾನು ಯಾವುದೇ ಊರಿನಲ್ಲಿ ಸರಿಯಾಗಿ ಡ್ಯೂಟಿ ಮಾಡೋದು ನಿಮ್ಗೆ ಇಷ್ಟ ಇಲ್ವಾ ಹೇಳಿ ಸರ್, ಪ್ಲೀಸ್ ಟೆಲ್ ಮೀ. ನೀನು ಯಾವ ವಿಷಯದ ಬಗ್ಗೆ ಇಷ್ಟು ಎಕ್ಸೈಟ್ ಆಗಿ ಮಾತಾಡ್ತಿದ್ದಿ ಅಂತ ನನಗೆ ಅರ್ಥ ಆಗಣಿಲ್ಲ ನೋಡಪ್ಪ. ಯಾಕಪ್ಪ ಕರಿ ಇದ್ದಲ್ಲಂಗ್ ಕಾಣಕತ್ತಿದೆ? ಮನೆಯಾಗ ಏನಾದ್ರು ತೊಂದರೆ ಐತೇನ? ಸರ್ ನಿಜ ಹೇಳಿ, ನೀವು ನನ್ನ ಸ್ಟೇಷನ್ಗೆ ಫೋನ್ ಮಾಡಿ ಕೈದಿಗಳನ್ನೆಲ್ಲ ಬಿಡಕ್ಕೆ ಹೇಳಿಲ್ಲ? ನೋಡಪ್ಪ, ಕಾನೂನಿನ ಒಂದ್ ಕಣ್ಣ ನೀನ ಮತ್ತೊಂದ ನಾನ ಅಂತ ತಿಳ್ಕೊಂಡಿರುವನ, ನಾನು ಯಾಕಿಂತ ಹಲಕಾಟ್ ಕೆಲಸ ಮಾಡಪ್ಪ? ಎಸ್
ನಾನೇ. ಕನ್ಗ್ರ್ಯಾಚುಲೇಷನ್ಸ್. ಯಾವುದಕ್ಕೆ? ನೀ ನಾ ನರ್ಸಮ್ಮನ್ ನರಾಕಿತ್ತು ಲಾಕಪ್ ಹಾಕಿದ್ದಕ್ಕೆ. ಲಾಕಪ್? ಈಗ ಅದರಲ್ಲಿ ಅವನಿಲ್ಲ, ನಾನಿದ್ದೇನೆ. ಇದಕ್ಕೆ ನಾನು ಹೇಳಿದ್ದು LAW ಲಾಜಿಕಲಿ ಅಡಾಲ್ಟ್ರೇಟೆಡ್ ಬೈನ್ ಅಂತ. ಕಾನೂನು ಕಣ್ಣಿಗೆ ಮಣ್ಣರ್ಚಿ ಯಾರು ಬೇಕಾದ್ರೂ ತಪ್ಪಿಸ್ಕೋಬಹುದು, ಆದ್ರೆ ಈ ಅನಾಮಿಕನ ಕಣ್ಣಿಂದ ಇಂಪಾಸಿಬಲ್. ಇಂಪಾಸಿಬಲ್. ನಿನಗ್ ಕೈ ಕೊಟ್ಟು ತಪ್ಪಿಸ್ಕೊಂಡ ಆ ತೋಳ ಯಾವ ಗುಹೆಯಲ್ಲಿ ಅಡಗಿದೆ ಅಂತ ಪತ್ತೆ ಹಚ್ಚಿದ್ದೀನಿ. ಎಲ್ಲಿದ್ದಾನೆ ರಾಸ್ಕಲ್? ಬಿಗ್ ಬಾಸ್ ಮನೆಯಲ್ಲಿ, ಅಂದ್ರೆ ಆ ಹಲಾಲ್ ಕೊರ ಶಂಕರ್ ನಾರಾಯಣನ ಫಾರ್ಮ್ ಹೌಸ್ ನಲ್ಲಿ. ಹಲೋ ಇನ್ಸ್ಪೆಕ್ಟರ್, ವೆಲ್ಕಮ್ ವೆಲ್ಕಮ್. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನರಸಿಂಹ ಎಲ್ಲಿ? ನರಸಿಂಹ? ಯಾವ ನರಸಿಂಹ? ನಿಮ್ ಚಮಚ ನಾಟಕ ಸಾಕು, ಮರ್ಯಾದೆಗೆ ಅವನ ಅನ್ವೇಷಕ್ಕೆ ಒಪ್ಪಿಸು. ಇಲ್ಲ, ಈ ಬಿಲ್ಡಿಂಗ್ ನಲ್ಲಿ ಯಾವ ಬಿಲ್ದಲ್ಲಿ ಇದ್ರು ಹುಡುಕ್ ವರ್ಕ್ ತೆಗಿತೀನಿ. ವೆರಿ ಗುಡ್. ಆದ್ರೆ ಹುಡುಕೋಕ್ ಮುಂಚೆ ಸರ್ಚ್ ವಾರಂಟ್ ತರಬೇಕು ಅನ್ನೋ. ಸರ್ಚ್ ವಾರಂಟ್? ಮೈ ಫೋಟ್. ಅದು ಬಿದ್ದು ಒಡೆದು ಹೋಗೋ ಈ ಗ್ಲಾಸ್ ಹಾಗೆ. ಕಾನೂನ ನಿನ್ನ ಗ್ಲಾಸ್ ಅಲ್ಲಿ ತುಂಬಿ ನುಚ್ಚು ನೂರಾಗ್ಲಿ ಅಂತ ಇಲ್ಲಿಂದ ಅಲ್ಲ ಹಿಮಾಲಯ ಪರ್ವತದಿಂದ ಹೆಸರು ಹಿಡ್ಕೊಂಡು ಕಾಪಾಡೋ ಬಹುದುರ್ಗಣ್ಗಳು ನಮ್ಮ ದೇಶದಲ್ಲಿ ಇನ್ನೂ ಇದ್ದಾರೆ. ಆಗ ಹೊಡೆದಿದ್ದು ಬರೀ ಗ್ಲಾಸ್, ಈಗ ಮಿಸ್ ಕಾಡಿದ್ರೆ ಹೊಡೆಯೋದು ನಿನ್ನ ಬುರುಡೆ. ನಿಮ್ಮಪ್ಪನಿಗೆ ಹೇಳು, ಈ ಇಂದ್ರಜಿತ್ ಮಾತಾಡೋದು ಎದಕ್ ನಿಂತ ಎದುರಾಳಿಗಳ ಜೊತೆನೆ ಹೊರತು ಮೇಲೆ ಕೂತ್ಕೊಂಡು ಕೂಗೋ ಕಾಗೆ ಗೂಬೆಗಳ ಜೊತೆ ಅಲ್ಲ ಅಂತ. ನಿಮ್ಮಂತ ಕುನ್ನಿ ನಾಯಿಗಳು ಬಾಲನ? ಕಾನೂನ್ ಜೊತೆ ಸರ್ಸ ಆಡಿದ್ರೆ ಕೊನೆಗೆ ಹೀಗೆ ನಿನ್ನ ನೆಲ ಕಚ್ಚೋದು. ನಾನ್ ನೆಲ ಕಚ್ಚಿದ್ರು ಪರವಾಗಿಲ್ಲ, ನಾನ್ ಸಾಕಿರೋ ನಾಯಿಗಳ ಕೆಳಗೆ ಕಚ್ಚಿ ನೇರ್ ಹುಚ್ಚಡಿಯೋ ಹಾಗೆ ಮಾಡ್ಲಿಲ್ಲ. ನನ್ನ ಹೆಸರು ಶಂಕರ್ ನಾರಾಯಣನೇ ಅಲ್ಲ. ಅದು ಆಮೇಲೆ. ಇನ್ 24 ಗಂಟೆ ಒಳಗೆ ನಿನ್ನ ನರಸಿಂಹನ್ನ ನೀನೇ ತಂದು ನನ್ನ ಕಸ್ಟಡಿಯಲ್ಲಿ ಕೂಡ ಹಾಕಿ ಲಾಕ್ ಮಾಡಿ ಕೀ ನನ್ನ ಕೇಳಿ ತಂದ್ಕೊಳ್ಳಿಲ್ಲ ಅಂದ್ರೆ ಆ ಕಸ್ಟಡಿಯಲ್ಲಿ ನೀನಿರ್ತೀಯ. ಐ ಮೀನ್ ಯು, ಮಿಸ್ಟರ್ ಶಂಕರ್ ನಾರಾಯಣ್. ಬಾಯ್. ಯು ವಿಲ್ ಹ್ಯಾವ್ ಟು ಪೇ ಫಾರ್ ದಿಸ್ ಇಂದ್ರಜಿತ್. ಇನ್ಸ್ಪೆಕ್ಟರ್ ಇಂದ್ರಜಿತ್ನ ಅಮಾನುಷ ಕೃತ್ಯ. ಕುತಂತ್ರ? ಇದು ಕುತಂತ್ರನು ಅಲ್ಲ, ರಾಜಕೀಯ ತಂತ್ರನು ಅಲ್ಲ, ನಡೆದ ಘಟನೆ ಐತಿ. ಕ್ರೂರ ಸತ್ಯ ಅಂತಾರಲ್ಲ ಹಂಗ. ನೀನು ಒಬ್ಬ ನಿರಪರಾಧಿ ಮೇಲೆ ಕೈ ಮಾಡ್ದಿ ಅನ್ನೋದಕ್ಕ ಸಾಕ್ಷಿ ಆಧಾರ ಈ ಇನ್ವೆಸ್ಟಿಗೇಷನ್ ರಿಪೋರ್ಟ್. ನೌ ಐ ಡಿಮ್ಯಾಂಡ್ ಅನ್ ಎಕ್ಸ್ಪ್ಲನೇಷನ್. ಜಸ್ಟ್ ವೇಟ್ ಫಾರ್ 5 ಮಿನಿಟ್ಸ್. ಇಂದ್ರಜಿತ್ ಸರ, ನೋಡಿದ್ರೇನ ಅವನಿಗೆ ಎಷ್ಟು ಪೊಗರೈತಿ. ನಾನ್ ಕೂಲಿಗೆ ಹತ್ತೀನಿ, ಅವ ಹಂಗ ಹೋಗ್ಲಿಕ್ಕತ್ತಾನ. ಎಲ್ಲಿ ನಿನ್ ಬ್ಯಾಂಡೇಜು? ನಿನ್ನಂತ ಹುಚ್ಚು ನಾಯಿಗಳಿಗೆ ಗುಂಡಿ ಕೊಲ್ಲದಕ್ಕೆ ನಾವು ಹುಟ್ಟಿರೋದು. ಮಿಸ್ಟರ್ ಇಂದ್ರಜಿತ್, ಏನಿದೆಲ್ಲ? ನನ್ನ ತಲೆ ಮೇಲೆ ಕೂರ್ಸಕ್ ಪ್ರಯತ್ನ ಪಟ್ಟ ಗೂಬೆ ಅದು. ಕಟ್ ಕತೆ ಇದು. ಇವನ್ ದೌರ್ಜನ್ಯಕ್ಕೆ ಸಿಕ್ಕಿ ಬಾಡ ಹೋಗ್ಬೇಕಾಗಿದ್ದ ಹೂವು ಇದು. ಇವಿಷ್ಟು ನಿಮಗೆ ಸಾಲದು ಅನ್ಸಿದ್ರೆ ನಾನೊಬ್ಬ ನಿಷ್ಠಾವಂತ ಅಧಿಕಾರಿ ಅಂತ ನೀವುಗಳು ನನಗೆ ಕೊಟ್ಟ ಚಿನ್ನದ ಪದಕಗಳು
ಸತ್ಯದ ನೆಲದಲ್ಲಿ ಇರಬೇಕಾ ಇಲ್ಲ ಅನ್ಯಾಯದ ಕೊಳ್ಳಲ್ಲಿ ತೂಗಾಡಬೇಕಾ ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ ತೀರ್ಪು ಕೊಡಿ. ಕಮಿಷನರ್ ಸರ್, ಅವನ ಸಸ್ಪೆನ್ಷನ್ ಆರ್ಡರ್ನ ಕ್ಯಾನ್ಸಲ್ ಮಾಡಿ ಗ್ರೀನ್ ಹೌಸ್ ಕಾಲೋನಿಗೆ ಟ್ರಾನ್ಸ್ಫರ್ ಮಾಡಿ. ಸರ್, ಅವ ಡೂ ಐ ದೇ ಸೇ ಐ ವಾಂಟ್ ಟು ನೋ ಹೂ ಇಸ್ ರೈಟ್ ಅಂಡ್ ಹೂ ಇಸ್ ನಾಟ್. ಸಲ ಕೆಳಗಿಳಿಸಿ. ಲಕ್ಷ್ಮಿ, ಹಾಯ್. ಏನೇ ಇದು ಈ ಲಾರಿ ಸಾಮಾನು? ಅದೊಂದು ದೊಡ್ಡ ಕಥೆ, ಒಳಗಡೆ ಹೇಳ್ತೀನಿ. ಏನ್ ಹೇಳ್ತಿದ್ಯಾ ನೀನು? ಈ ವಯಸ್ಸಿನಲ್ಲಿ ನಿಮ್ ತಂದೆಗೆ ಯಾಕಿಂತ ಕೆಟ್ಟ ಬುದ್ಧಿ ಬಂತು? ಅದೇ ಅವ್ರನ್ನ ನಾನು ಕೇಳಿದ್ದು. ನನಗ್ ಮದ್ವೆ ಮಾಡ್ಬೇಕಾದ ಈ ವಯಸ್ಸಿನಲ್ಲಿ ಮದ್ವೆ ಮಾಡ್ದೆ. ನೀವೇ ಇನ್ನೊಂದ್ ಮದ್ವೆ ಆಗ್ತಿದ್ದೀರಲ್ಲ, ಅದು ಹೋಗಿ ಹೋಗಿ ಕಿತ್ ಹೋಗಿರೋ ಒಬ್ಬ ಕ್ಯಾಬ್ರೆ ಡಾನ್ಸರ್ನ ಅಂತ ಕೇಳಿದ್ದಕ್ಕೆ ಪಟೀರ್ ಅಂತ ನನ್ನ ಕಪಾಳಕ್ಕೆ ಹೊಡೆದ್ರು. ನೋಡಿಲ್ಲಿ, ಇನ್ನು ಬರೇ ಹಾಗೆ ಇದೆ. ನನಗಿಷ್ಟ ಬಂದಾಗ ನಾನು ಇರ್ತೀನಿ, ನಿನಗಿಷ್ಟ ಇದ್ರೆ ಇಲ್ಲಿರು, ಇಲ್ಲಾಂದ್ರೆ ನಿನ್ ಸಾಮಾನೆಲ್ಲ ಎತ್ಕೊಂಡು ಜಾಗ ಖಾಲಿ ಮಾಡು ಅಂದ್ರು. ಹುಟ್ಟಿಸಿದ ತಂದೆನೆ ಆ ಮಾತಾಡಿದ್ಮೇಲೆ ನಿನ್ನ ಮನೇಲಿ ಒಂದು ಕ್ಷಣನೂ ಇರಬಾರ್ದು ಅಂತ ನಿರ್ಧಾರ ಮಾಡಿ ಹೊರಗೆ ಬಂದೆ. ಉಷಾ, ಈಗ ನೀನು ನನ್ನ ಕೈ ಬಿಟ್ರೆ ನನಗೆ ಫುಟ್ಬಾತ್ ಆಗತ್ತೆ. ಲಕ್ಷ್ಮಿ, ನೀನ್ ನನ್ನ ಫ್ರೆಂಡ್ ಮಾತ್ರ ಅಲ್ಲ, ನನ್ನ ತಂಗಿ ಸಹ. ನೀನ್ ಇಲ್ಲಿಗೆ ಬಂದು ತುಂಬಾ ಒಳ್ಳೇದ್ ಮಾಡ್ದೆ. ನಾನು ನಮ್ಮವ್ರಿಗೆ ಹೇಳಿ ನಿನ್ ತಂದೆ ಆ ಹಲ್ಕ ಹಿಂಸಿನ ಸಹವಾಸನ ಬಿಡೋ ಹಾಗೆ ಮಾಡಿಸ್ತೀನಿ. ಧೈರ್ಯವಾಗಿರು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಅಯ್ಯಯ್ಯೋ, ಏನಾಯ್ತೆ? ನನ್ ಮುದ್ದಿನ ಬೆಕ್ ಪಪ್ಪಿ ತರೋದನ್ನ ಮರ್ತ್ಬಿಟ್ಟೆ ಕಣೆ. ನಾನ್ ಇಲ್ದೆ ಅದು ಹಾಲ್ ಸಹ ಕುಡಿಯಲ್ಲ. ಈಗ್ಲೇ ಕಾರಲ್ಲಿ ಹೋಗಿ ತಂದ್ಬಿಡ್ತೀನಿ. ತಗೋ ಗಾಡ್ರೇಜ್ ಕೀ. ಜಸ್ಟ್ ಒನ್ ಮಿನಿಟ್ಸ್. ನಾನು ಈ ಫರ್ನಿಚರ್ಸು, ಟಿವಿ, ಸೋಫಾ, ಗಾಡ್ರೇಜ್ ಎಲ್ಲ ನೋಡಿ ನನ್ನ ಹತ್ರ ಕೇಳಿ ಕೇಳಿ ಸಾಕಾಗಿ ಬೇಜಾರಾಗಿ ನೀನೇನಾದ್ರೂ ಸಾಲ ಗಿಲ್ಲ ಮಾಡ್ತಾ ಅಂದ್ಬಿಟ್ಟು ಅನ್ನೋದು ಹೆದರ್ಬಿಟ್ಟಿದ್ದೆ. ನೀವ್ ಇಷ್ಟನ್ನ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು? ಮನೆಗೆ ಇವೆಲ್ಲ ಬೇಕು ಅನ್ನೋ ಆಸೆ ಏನೋ ನನಗಿದೆ, ಆದ್ರೆ ಅದಕ್ಕೂ ಮೊದಲು ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕು ಅನ್ನೋ ಜ್ಞಾನನೂ ನನಗಿದೆ ರೀ. ನಿನ್ನಂತ ಹೆಂಡ್ತಿರಿ ಎಲ್ರಿಗೂ ಇದ್ ಬಿಟ್ರೆ ಸಾಲಕ್ ಬಡ್ಡಿ ತಗೊಳ್ಳೋ ನನ್ನ ಮಕ್ಕಳೆಲ್ಲ ಫ್ಲಾಟ್ ಆಗಿ ಹೋಗ್ಬಿಡ್ತಾರೆ. ಇದಿಷ್ಟೊತ್ತಿನಲ್ಲಿ ಅಯ್ಯೋ, ಪ್ರೇಮಕ್ಕೆ ಹೊತ್ತು ಗೊತ್ತು ಎಲ್ಲಿದೆ? ಗೋಡಿ ಬಿದ್ದ ಕೆರೆ ಹಾಗೆ ನುಗ್ಗೋದು ನುಂಗೋದು ಎರಡೇ ಅದು ಗೊತ್ತಿರೋದು. ಮಿಸ್ಟರ್ ಇಂದ್ರಜಿತ್, ವಿ ಆರ್ ಫ್ರಮ್ ಆಂಟಿ ಕರಪ್ಷನ್ ಬ್ಯೂರೋ. ಇದು ಸರ್ಚ್ ವಾರಂಟ್. ನಿಮ್ಮಲ್ಲಿರೋ ಈ ಫರ್ನಿಚರ್ಸ್, ಟಿವಿ ಎಲ್ಲ ನೀವು ತಗೊಂಡ್ ಲಂಚ್ನಿಂದ ಪರ್ಚೇಸ್ ಮಾಡಿರೋದು ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ಪ್ಲೀಸ್ ಕೋಆಪರೇಟ್, ಸ್ಟೇ ವೇರ್ ಯು ಆರ್ ಅಂಡ್ ಡೋಂಟ್ ಮೂವ್. ವಿಲ್ ಯು ಪ್ಲೀಸ್ ಹ್ಯಾಂಡ್ ಓವರ್ ದ ಕೀಸ್ ಮಿಸ್ಸಸ್ ಇಂದ್ರಜಿತ್? ಥ್ಯಾಂಕ್ ಯು ಸರ್ಚ್. Ah!
ಇದೆಲ್ಲ ಯಾವ್ದು ನನಗೆ ಸೇರಿದ್ದಲ್ಲ, ಇದೆಲ್ಲ ನಮ್ಮ ವೈಫ್ ಫ್ರೆಂಡ್. ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿರ್ಬೇಕಷ್ಟೇ. ಮಿಸ್ಟರ್, ನಿಮ್ ಎಕ್ಸ್ಪ್ಲನೇಷನ್ ಏನಿದೆ ಕೋರ್ಟ್ ಅಲ್ಲಿ. ಇನ್ಸ್ಪೆಕ್ಟರ್, ಅರೆಸ್ಟ್ ಹೇಳಿ. ಅನಾವಶ್ಯಕವಾಗಿ ಆತರ ಪಟ್ಟು ದುಡುಕ್ಬೇಡಿ, ಇದೆಲ್ಲ ನನ್ನ ಫ್ರೆಂಡ್ದು. ಇರಿ, ಅವಳೀಗ್ಲೇ ಬಂದ್ಬಿಡ್ತಾಳೆ. ನಿಮ್ ಫ್ರೆಂಡ್ ಬಂದ ಮೇಲೆ ಅವರನ್ನು ಕೋರ್ಟ್ ಕರ್ಕೊಂಬಂದು ಸಾಕ್ಷಿ ಹೇಳಕ್ ಹೇಳಿ. ಸರ್, ನೀವೊಬ್ಬ ನಿರಪರಾಧಿನ ಅಪರಾಧ ಮಾಡ್ತಿದ್ರ. ದಿಸ್ ನಾಟ್ ಫೇರ್. ಇನ್ಸ್ಪೆಕ್ಟರ್, ನೀವು ನನ್ನ ಮೇಲೆ ಹೊರಿಸಿರೋ ಆರೋಪಕ್ಕೆ ಕಾರಣವಾಗಿರೋ ಲಕ್ಷ್ಮಿ ಹಿಡಿದು ಅವಳಿಂದ ಯಾರ ಕೈವಾಡ ಇದೆ ಅಂತ ನಿರೂಪಿಸಕ್ಕೆ ಕೋರ್ಟ್ಗೆ ಬರ್ತೀನಿ. ಆ್ಯಂಡ್ ಡೋಂಟ್ ಟ್ರೈ ಟು ಫಾಲೋ ಮೀ. ನಿಮ್ಮ ಮೇಲೆ ಕರೆಕ್ಷನ್ ಆರೋಪ ಒಂದೇ ಅಲ್ಲ, ನರಸಿಂಹ ಅನ್ನೋ ಕೈದಿನ ಕಸ್ಟಡಿಯಿಂದ ಬೇರೆ ಎಲ್ಲೋ ಬಚ್ಚಿಟ್ಟು ಮೃಗತ್ತರ ಅವನ್ನ ಟಾರ್ಚರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಸುಳ್ಳು, ಶುದ್ಧ ಸುಳ್ಳು. ನಾನು ಯಾರಿಗೂ ಏನು ಮಾಡಿಲ್ಲ. ಯಾರೋ ನನ್ನ ಹೆಸರು ಕಳಂಕ ತರಕ್ಕೆ ಮಾಡ್ತಾರೆ ಕೆಲಸ ಇದು. ಆಸ್ಪತ್ರೆಯಲ್ಲಿ ಸಾಯಸ್ಥಿತಿಯಲ್ಲಿರೋ ನರಸಿಂಹನ ಹೇಳಿಕೆ ಸುಳ್ಳ ಏಕಿನ್? ವೆಲ್ಕಮ್ ವೆಲ್ಕಮ್ ಮೈ ಡಾರ್ಲಿಂಗ್, ಕಂಗ್ರಾಚುಲೇಷನ್ಸ್ ಕಂಗ್ರಾಚುಲೇಷನ್ಸ್. ರೆಕ್ಕೆ ಬಿಚ್ಚಿ ಹಾಕ್ತಾ ಇದ್ದ ಹಕ್ಕಿ ಪುಕ್ಕ ಕತ್ತರಿಸಿ ಪಂಜರ ಸೇರಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಯು ಆರ್ ಗ್ರೇಟ್ ಮೈ ಡಾಟರ್, ಗ್ರೇಟ್. ಹೆತ್ತವ್ರ ಕಷ್ಟಕ್ಕಾಗ್ಬೇಕಾದ್ದು ಮಕ್ಕಳ ಕರ್ತವ್ಯ ಅಲ್ವೇ? ಯು ಆರ್ ಪರ್ಫೆಕ್ಟ್ಲಿ ಕರೆಕ್ಟ್. ಅದೇ ತರ ಮಕ್ಕಳ ಆಸೆ ನೆರವೇರಿಸೋದು ತಂದೆ ಕರ್ತವ್ಯ. ಅಮ್ಮ ಕರೆಕ್ಟ್. ಆದ್ರೆ ಇದನ್ನ ಹೇಗೆ ಮ್ಯಾನಿಪುಲೇಟ್ ಮಾಡಿದೆ? ವೆರಿ ಸಿಂಪಲ್. ಈ ಸೀರಿಯಲ್ಲಿ ಸ್ಯಾಡ್ ಸ್ಟೋರಿ ಹೇಳಿ. ಹಲೋ ಲಕ್ಕಿ ಹಿಯಾ. ಯಾಕೆ ಹೀಗ್ ಮಾಡ್ದೆ, ಯಾಕೆ ಹೀಗ್ ಮಾಡ್ದೆ? ನಿನ್ನ ಸ್ನೇಹಕ್ಕೆ ಬೆಲೆ ಕೊಟ್ಟು ನಿನ್ನ ಮನೆಗೆ ಸೇರಿಸಿದ್ದಕ್ಕೆ ನನ್ನ ಗಂಡನ್ನೇ ಜೈಲಿಗೆ ಹೋಗೋ ಹಾಗೆ ಮಾಡ್ದಿಯಲ್ಲ. ಅದಕ್ಕೆ ಯಾಕೆ ಅವಳ ಮುದಿಗೋಬೆ ಥರ ಆಳ್ತೀಯ? ಜೈಲಿಗೆ ತಾನೇ ಹೋಗ್ತಾನೆ, ಸುಡುಗಾಡ್ಗೆ ಏನಲ್ವಲ್ಲ. ಲಕ್ಷ್ಮಿ, ಅವ್ರು ನನ್ನ ಗಂಡ ಕಡೆ ನನ್ನ ಸರ್ವಸ್ವ. ಅವ್ರ ಬಗ್ಗೆ ಇಷ್ಟು ತಾತ್ಸಾರವಾಗಿ ಮಾತಾಡ್ಬೇಡ್ವೆ. ಓಕೆ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಕೇಳು. ನನಗೆ ನಿನಗಿಂತ ನಿನ್ ಗಂಡನಿಗಿಂತ ನನ್ನ ತಂದೆನೇ ಮುಖ್ಯ. ಐ ನವ್ ಯು, ಗೋ ಟು ಹೆಲ್. ಯಾರ್ ನೀವು, ಯಾರ್ ಬೇಕಾಯ್ತು? ನಾನ್ ಮಿಸಸ್ ಇಂದ್ರಜಿತ್, ಅರ್ಜೆಂಟ್ ಆಗಿ ಸಾಹೇಬ್ರ ನೋಡ್ಬೇಕು. ಇಲ್ಲ ಇರೇ, ಸಾಹೇಬ್ರ ಕೇಳ್ಕೊಂಡು ಬರ್ತೀನಿ. ಸರ್, ಇಂದ್ರಜಿತ್ ಅಂಟಿ ನಿಮ್ಮನ್ನ ನೋಡಕ್ ಬಂದಿದ್ದಾರೆ ಸರ್. ಆಕೆಗ ನಾಳಿನ ನಾಡಿದ್ದ ಬಂದ್ ನೋಡಂತ ಹೇಳ. ಶಭಾಷ್ ಸಾಹೇಬ್ರೇ, ಶಭಾಷ್. ನಾಳೆ ನಾಡಿದ್ರಲ್ಲಿ ನಾನ್ ಬಂದು ನಿಮ್ಮನ್ನ ನೋಡೋ ಅಷ್ಟರಲ್ಲಿ ಅವ್ರು ಜೈಲ್ ಸೇರಿರ್ತಾರೆ. ಪೀಡೆ ತೊಲಗ್ತು ಅಂತ ಹಾಯಾಗಿರ್ಬಹುದು ಅನ್ಕೊಂಡ್ರ? ಎಂಥ ಕೆಟ್ಟವರಾದ್ರು ಇಂಥ ಸಮಯದಲ್ಲಿ ಕರುಣೆ ತೋರಿಸ್ತಾರೆ, ಸಹಾಯ ಮಾಡ್ತಾರೆ ಅಂತ ಓಡೋಡ್ ಬಂದೆ. ಆದ್ರೆ ನಿಮ್ಮ ಕೀಳ ಸ್ವಭಾವ ನೋಡಿದ್ಮೇಲೆ ಕಾಲಿಂದ ತಲೆವರೆಗೂ ಕರೆಕ್ಟ್ ಆಗಿರೋ ನಿಮ್ಮಿಂದ ನನ್ನ ಗಂಡನ ಪ್ರಾಣ ಭಿಕ್ಷೆ ಬೇಡಿ ಅವ್ರನ್ನ ಉಳಿಸ್ಕೊಂಡು ಅವರ ಕಟ್ಟಿರಿ ತಾಳಿಗೆ ಅವಮಾನ ಮಾಡೋ ಬದಲು ನಿಮ್ಮ ಮುಖಕ್ಕೆ ಹೊಡಿಬೇಕು ಅನಿಸ್ತಿದೆ. ನಾನ್ ಮಿಸಸ್ ಇಂದ್ರಜಿತ್, ಆದ್ರೆ ನೀವ್ ಯಾರ ಮಿಸಸ್? ಟು ಮಿಸ್ಟರ್ ಶಂಕರ್ ನಾರಾಯಣನ್ ಹೆಸರು. ಕಾನ್ಸ್ಟೇಬಲ್ ಸರ್, ಈಗಿನ ಒತ್ತು ಹೊರಗಾಗಲೆ. ಆ ಕಷ್ಟ ನೀವ್ ತಗೋಬೇಕಾಗಿಲ್ಲ, ನಾನೇ ಹೋಗ್ತೀನಿ. ನೀವೆಲ್ಲ ನನ್ನ ಕುಕ್ಕು ಮಾಡಿಸಬಹುದು, ನನ್ನ ತಾಳಿ ಕಿತ್ಕೋಬಹುದು, ಆದ್ರೆ ನನ್ನ ಉಸಿರಲ್ಲಿ ಉಸಿರಾಗಿರೋ ಅವ್ರನ್ನ ನಿಮ್ ಬೋಟ್ ಕಾಲಿಗೆ ಸಿಕ್ಕಿ ಸಾಯೋಕೆ ನಾನ್ ಬಿಡಲ್ಲ. ನೆವರ್ ನೆವರ್ ಇನ್ ಮೈ ಲೈಫ್. ಮಿಸ್ಟರ್ ಇಂದ್ರಜಿತ್, ಪೊಲೀಸ್ ಡ್ರೆಸ್ ಬಿಚ್ಚಿ ನಿಮ್ಮ ಸಿವಿಲ್ ಡ್ರೆಸ್ ಹಾಕೊಳ್ಳಿ. ಯು ಆರ್ ಅಂಡರ್ ಸಸ್ಪೆನ್ಷನ್. ನಾನೇ ಬಟ್ಟೆ ಬಿಚ್ಚಲ್ಲ,
ನಾನೇನು ತಪ್ಪು ಮಾಡಿಲ್ಲ. ಐ ಆಮ್ ನಾಟ್ ಎ ಕ್ರಿಮಿನಲ್, ಐ ಆಮ್ ಎ ಪೊಲೀಸ್ ಆಫೀಸರ್. ಯುವರಾನ, ನಾನು ಈ ಗೀತೆ ಮೇಲೆ ಕೈ ಇಟ್ಟು ಸತ್ಯ ಹೇಳ್ತೀನಿ, ಸತ್ಯ ಬಿಟ್ಟು ಬೇರೇನು ಹೇಳಲ್ಲ. ಯುವರಾನರ್, ನಾನು ಹುಟ್ಟಿದ್ದು ಸತ್ಯ ಸತ್ತು ಕೊಳತು ನಾರ್ತಿರೋ ಈ 20ನೇ ಶತಮಾನದಲ್ಲಿ. ಗಲ್ಲಿ ಗಲ್ಲಿಗಳಲ್ಲಿ ಸೂರ್ಯನ ಬೆಳಕಿಗೆ ಪಳಪಳನೆ ಹೊಳಿತಾ ಇರೋ ಚಾಕು ಚೂರಿ ಮಚ್ಚು ಪಿಸ್ತೂಲ್ಗಳ ಮಧ್ಯೆ ಬಡವ್ರ ರಕ್ತ ಇರೋ ಶ್ರೀಮಂತರನ್ನ ಬಲಿ ಹಾಕ್ಬೇಕು ಅಂತ ನಾನು ನಿಮ್ಮ ಹಾಗೆ ಗರ್ಗರಿಯಾದ ಕಾನೂನನ್ನ ಕಾಕಿ ಬಟ್ಟೆನ ತಲೆಯಿಂದ ಕಾಲವರೆಗೂ ಹೊತ್ಕೊಂಡೆ ಹೋರಾಡ್ದೆ. ಆದ್ರೆ ಅದೇ ಕಾನೂನು ಶ್ರೀಮಂತರ ಕಪಿ ಮುಷ್ಟಿಲ್ ಸಿಕ್ಕಿ ನನ್ನನ್ನ ಬಟ್ಟೆ ಬಿಚ್ಕೊಳ್ಳೋದ ಕೇಳ್ತಾ ಇದೆ. ಯುವರಾನ, ಹೇಗ್ ಬಿಚ್ಕೊಡ್ಲಿ, ಹೇಗ್ ಬಿಚ್ಕೊಡ್ಲಿ? ನಾವು ಯುವರಾನರ್, ಈ ಪವಿತ್ರವಾದ ಕಾಕಿ ಬಟ್ಟೆ ನಾನು ಬಿಚ್ಚಲ್ಲ. ಶಿಕ್ಷೆ ಎಂತದಾದ್ರೂ ಪರವಾಗಿಲ್ಲ, ನಾನು ಅನುಭವಿಸ್ತೀನಿ. ಕಾನೂನ ಬೆತ್ತಲೆ ಆಗತ್ತೆ, ನಾನು ಬಿಡಲ್ಲ. ನನ್ನ ನೀವೆಲ್ಲ ಏನೇ ಹೆಸರಿಡಿದ್ ಕರೆದ್ರೂ ಪರವಾಗಿಲ್ಲ, ಲುಚ್ಚ, ಲಫಂಗ, ಸ್ಯಾಡಿಸ್, ಮರ್ಡರರ್, ಲಂಚ್ ಕೋರ ಅಂತ. ಆದ್ರೆ ನಾನೇ ದಟ್ ಗುಡ್ ಓಲ್ಡ್ ಪೊಲೀಸ್ ಆಫೀಸರ್ ಇನ್ಸ್ಪೆಕ್ಟರ್ ಇಂದ್ರಜಿತ್. ಸಾಕ್ಷ್ಯಾಧಾರಗಳ ಬೆಳಕಲ್ಲಿ ಸದರಿ ಅಪರಾಧಿ ಮಿಸ್ಟರ್ ಇಂದ್ರಜಿತ್ ತಾನು ಆರಕ್ಷಕನಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುದನ್ನು ಮರೆತು ಕಾನೂನನ್ನು ದುರುಪಯೋಗ ಪಡಿಸಿಕೊಂಡಿದ್ದಲ್ಲದೆ ನರಸಿಂಹ ಎಂಬ ಜನಸೇವಕನನ್ನು ವಿನಾಕಾರಣ ಚಿತ್ರಹಿಂಸೆಗೆ ಗುರಿಪಡಿಸಿ ಕೊಲ್ಲಲು ಪ್ರಯತ್ನಿಸಿರುವುದು ಹಾಗೂ ಸರ್ಕಾರಿ ಅಧಿಕಾರಿಯಾಗಿ ಲಂಚ ಸ್ವೀಕರಿಸಿರುವುದು ರುಜುವಾತಾಗಿದೆ. ಮೋಸ, ವಂಚನೆ, ಅನ್ಯಾಯ ಮತ್ತು ಹಿಂಸಾ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡಿರುವ ಈತನ ಸೇವೆಯನ್ನು ಇಂದಿನಿಂದ ರದ್ದುಪಡಿಸುವುದರ ಜೊತೆಗೆ ಈತನಿಗೆ ನ್ಯಾಯಾಲಯ 5 ವರ್ಷಗಳ ಕಠಿಣ ಶಿಕ್ಷೆಯನ್ನು ವಿಧಿಸುತ್ತದೆ. ನೋ ಮಿಸ್ಟರ್ ಜಸ್ಟಿಸ್, ನೋ. ಈ ಚಂಡಾಳರು, ಕಳ್ಳರು, ಲಂಚಕೋರರು, ಗೋಮುಖ ವ್ಯಾಘ್ರಗಳ ಸುಳ್ಳಿನ ಸಾಮ್ರಾಜ್ಯದಲ್ಲಿ ಸತ್ಯದ ಕೊಲೆ ಆಗ್ತಾ ಇದೆ. ಕಾನೂನಿಗೆ ನೀವೇ ಕೊಲೆ ತೋರಿಸ್ತಾ ಇದ್ದೀರಾ. ಯುವರ್ ಆನರ್, ನೀವು ಕಾನೂನಿಗೆ ಶಿಕ್ಷೆ ವಿಧಿಸ್ತಾ ಇದ್ದೀರಾ, ಅನ್ಯಾಯಕ್ಕೆ ನ್ಯಾಯನ ಬಲಿ ಕೊಡ್ತಾ ಇದ್ದೀರಾ. ಕರ್ಕೊಂಡೋಗಿ ಅವನ. ಅನ್ಯಾಯದ ಕಾಲದಲ್ಲಿ ನ್ಯಾಯ ಉಸಿರು ಕಟ್ತಾ ಇರ್ತಾನ ಬಿಡೋದಿಲ್ಲ. ಐ ವಾಂಟ್ ಅ ಚಾಂಪಿಯನ್ ಜಡ್ಜ್ಮೆಂಟ್. ಐ ವಾಂಟ್ ಅ ಚಾಂಪಿಯನ್ ಜಡ್ಜ್ಮೆಂಟ್. ಪೊಲೀಸ್ ಸ್ಟೇಷನ್ ಅಲ್ಲಿ ಕಳ್ಳರ ಫೋಟೋ ಇರುತ್ತೋ ಅದೇ ಪೊಲೀಸ್ ಸ್ಟೇಷನ್ ಅಲ್ಲಿ ದೇಶ ಪೂಜಿಸೋ ಮಹಾತ್ಮರ ಫೋಟೋನೂ ಇರುತ್ತೆ. ಹಾಗಂತ ಇಬ್ಬರಿಗೂ ವ್ಯತ್ಯಾಸ ಇಲ್ವಾ? ಇದೆ. ಅದಕ್ಕೆ ಮತ್ತೆ ಹೇಳ್ತಾ ಇದ್ದೇನೆ, ಇದನ್ನಿಟ್ಕೊಂಡು ಪೂಜೆ ಮಾಡು, ಒಳ್ಳೇದಾಗತ್ತೆ. Thank you.
ಹೇಳ್ತಿರ್ಲಿಲ್ವಾ ನಿಮ್ಮಪ್ಪ ಬೇರೆ ಊರಿನಲ್ಲಿದ್ದಾರೆ ಬರ್ತಾರೆ ಅಂತ? ಅವರಪ್ಪ ಇವರು ಅಭಿ, ನೀನ್ ಒಳ್ಳೆ ಹುಡುಗ ಅಲ್ವಾ, ಅಪ್ಪನ ಮನಸ್ಸು ನೋಯಿಸಬಾರ್ದು. ಹೋಗಪ್ಪ ಹೋಗು. ಅಭಿ, ನಿಮ್ಮಮ್ಮ ಎಲ್ಲಪ್ಪ? ಅಮ್ಮ ಸತ್ತೋಯ್ತು. ವಿಶ್ವ, ಅಭಿ ಏನ್ ಹೇಳ್ತಿದ್ದಾನೆ? ನನ್ನ ಉಷಾ ಇಲ್ಲಿ ನೀನ್ ಜೈಲಿಗೆ ಹೋದ್ಮೇಲೆ ದುಃಖ ತಡಿಲಾರ್ದೆ ಆತ್ಮಹತ್ಯೆ. ಐ ಡೋಂಟ್ ಬಿಲೀವ್ ಇಟ್. ನೀವೆಲ್ಲ ಸುಳ್ಳು ಹೇಳ್ತಿದ್ದೀರಾ, ನೀವೆಲ್ಲ ಸುಳ್ಳು ಹೇಳ್ತಿದ್ದೀರಾ. ಅಭಿ, ನಿಮ್ಮಮ್ಮ ಆತ್ಮಹತ್ಯೆ ಮಾಡ್ಕೊಳ್ಳಂತ ಹೇಳಿಯಲ್ಲ, ನಿಮ್ಮಮ್ಮ ಆತ್ಮಹತ್ಯೆ ಮಾಡ್ಕೊಳ್ಳಂತ ಹೇಳಿಯಲ್ಲ. ಎಂತ ಕೆಚ್ಚದೇ ಇರೋ ಹೆಂಗ್ಸಾದ್ರೂ ಪ್ರೀತಿಸೋ ಜೀವ ಕಳ್ಕೊಂಡ್ಮೇಲೆ ಬದುಕಿರೋಕೆ ಇಷ್ಟಪಡ್ತಾರ ಹೇಳು? ಹೌದು, ಅವಳು ನನ್ನ ತುಂಬಾ ಪ್ರೀತಿಸ್ತಿದ್ಲು. ನಾನೇನು ಸಾಹಸಕ್ಕೋಗಿ ನನ್ನ ಪ್ರೀತಿ ವಸ್ತುನ ಕಳ್ಕೊಂಡ್ಬಿಟ್ಟೆ ವಿಶ್ವ. ಆದ್ರೆ ಅವಳು ತನ್ನ ಉಸಿರನ್ನ ಈ ಜೀವಕ್ಕೆ ತುಂಬಿಸ್ಬಿಟ್ಟೋಗಿದ್ದಾಳೆ. ಈ ವಸ್ತುನ ನಾನು ಯಾವತ್ತೂ ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ, ಇಷ್ಟಪಡೋದಿಲ್ಲ. ಹಿಂದೆ ನಿಂತ್ಕೋ. ಎಲ್ಲೋಗ್ಯಾ, ಮುಂದೆ ಏನ್ ಮಾಡ್ತೀಯಾ? ಸ್ವರ್ಗನ ಕಳ್ಕೊಂಡಿರೋರು ಎಲ್ಲಿಗೆ ಹೋಗ್ತಾರೆ ಹೇಳು? ಹಿಂದೆ ವಿಶ್ವ, ಬೇರೆ ಊರಿಗೆ ಹೋಗಕ್ಕೆ ಟ್ರಾನ್ಸ್ಫರ್ ಮಾಡೋ ಅಧಿಕಾರಿಗಳಿಲ್ಲ, ಕಾನೂನು ಕಾಪಾಡಕ್ಕೆ ಕಾಕಿ ಬಟ್ಟೆ ಇಲ್ಲ, ವ್ಯಾಪಾರ ಮಾಡೋದಕ್ಕೆ ಲಂಚದ ದುಡ್ಡಿಲ್ಲ, ಯಾವ ಆಫೀಸರ್ಗೂ ತಲೆ ಹಿಡಿದ ಅಭ್ಯಾಸ ಇಲ್ಲ. ನನಗೆ ಗೊತ್ತಿರೋದು ಒಂದೇ ಕರ್ತವ್ಯ, ಕುದಿಯೋದು ಒಂದೇ ಹೆಪ್ಪು ಕಟ್ಟಿದ ರಕ್ತ. ಇವೆರಡು ನನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿಗೆ ಹೋಗ್ತೇನೆ. ಇಂದರ್ ನಿಂತ್ಕೋ. ಇಂದರ್, ಇಂದರ್ ಹೇಳೋದು. ಎಲ್ ಎ ಡಬ್ಲ್ಯೂ, ಲಾ ಇಸ್ ಲಾಜಿಕಲಿ ಅಡಲ್ಟೇಟೆಡ್ ವೈನ್ ಅಂತ. ಎಸ್, ಅನಾಮಿಕ ಅಲಿಯಾಸ್ ಫೆರ್ನಾಂಡಸ್ ನಿಮ್ಗೆ ಆಗಾಗ ಫೋನ್ ಮಾಡಿ ಮೆಸೇಜ್ ಕೊಡ್ತಾ ಇದ್ದ ಎಲ್ ಎ ಡಬ್ಲ್ಯೂ ನಾನೇ. ವೆಲ್ಕಮ್ ಟು ಮೈ ಪ್ಯಾಲೇಸ್, ವೆಲ್ಕಮ್. ಇದುವರೆಗೂ ನನ್ನ ಜೊತೆ ಜೀಸಸ್ ಬಿಟ್ರೆ ಇನ್ಯಾರು ಇರಲಿಲ್ಲ. ಓ, ನಿಮ್ಗೆ ಹೊಟ್ಟೆ ಹಸ್ತಿರ್ಬೇಕು ಅಂತ ಕಾಣುತ್ತೆ, ಊಟದ ವ್ಯವಸ್ಥೆ ಮಾಡ್ತೀನಿ. ಪ್ಲೀಸ್ ಮೇಕ್ ಯೋರ್ ಸೆಲ್ಫ್ ಕಂಫರ್ಟಬಲ್. ಅರೆ ಅಬ್ದುಲ್, ತೋಡ ಕಾಣಲಾನ ಬೇಟಾ, ಮೆಹಮಾನ ಲಾವಗೇನಾ? ಅಬ್ದುಲ್ ಅಂತ ಪಕ್ಕದಲ್ಲೇ ಇದ್ದಾನೆ, ಗುಡ್ ಬಾಯ್, ಗ್ಯಾರೇಜಲ್ಲಿ ಕೆಲಸ ಮಾಡ್ತಾನೆ. ನನ್ನ ಕಂಡ್ರೆ ತುಂಬಾ ಗೌರವ. ಸರ್, ಈ ಮನೆಯಲ್ಲಿ ನಿಮ್ಮನ್ ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ಹೇಳಿದ್ರಿ, ಆದ್ರೆ ಅಡ್ರೆಸ್? ನಿನ್ ಹತ್ರ ಏನ್ ಮುಚ್ಚು ಮರೆ, 15 ವರ್ಷಗಳ ಹಿಂದೆ ನಾನು ಮತ್ತೆ ಈಗಿನ ಕಮಿಷನರ್ ಸ್ನೇಹಿತ ಒಟ್ಟಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದ್ದು. ಅವನ ಎಸ್ ಪಿ ಆದ, ನಾನು ಬರೀ ಇನ್ಸ್ಪೆಕ್ಟರ್ ಆಗೇ ಉಳಿದೆ.
ವ್ಯತ್ಯಾಸ ಇಷ್ಟೆ. ಅವನ್ ದೊಡ್ಡೋರ್ ಕಷ್ಟಕ್ಕಾದ, ನಾನು ಬಡವ್ರ ಕಷ್ಟಕ್ಕಾದೆ, ಬರಿಯಾದೆ. ಈ ಉಳಿದಿರೋದು ಬರೀ ನೆನಪು, ಸುಡ್ತಾ ಇರೋ ಆಕ್ರೋಶ. ಉಳ್ಳಾಗಡ್ಡಿ, ನಾಲ್ಗೆಗೆ ಲಗಾಮ ಹಾಕಿ, ಇಲ್ಲ ಅಂದ್ರೆ ನಾನು ಕತ್ರಿ ಪ್ರಯೋಗ ಮಾಡಬೇಕಾಗುತ್ತೆ. ನಾನು ಹಿಡಿದಿರೋದು ಜೈಲಿಗೆ ಸೇರ್ಬೇಕಾಗಿರೋ ಕಳ್ಳರನ್ನ, ಸರ್ಕಾರಕ್ಕೆ ಸೇರ್ಬೇಕಾಗಿರೋ ಚಿನ್ನನ. ಸರ್ಕಾರಕ್ಕೆ ಸೇರ್ಬೇಕಾದ ಚಿನ್ನಲ್ಲೇ ಅದು ಶಂಕರನಾರಾಯಣದು ಸ್ವಂತದ್ದು. ಅದು ನಿನ್ನ ಹೇಳಿಕೆ. ಎಲ್ಲೆಲ್ಲಿ ಲೂಟಿ ಮಾಡಿ ಯಾವ ಯಾವ ಹೆಂಗಸರ ಸರ ತಾಳಿ ಕಿತ್ತು ಕರಗಿಸಿ ಗಟ್ಟಿ ಮಾಡಿ ಚಿನ್ನ ಅದು ಅಂತ ನನಗೆ ಗೊತ್ತು. ಏನೇ ಆಗ್ಲಿ, ಯಾವುದೇ ಕಾರಣಕ್ಕೂ ಈ ಸಾರಿ ಆ ಶಂಕರನಾರಾಯಣನ್ ಮಾತ್ರ ಬಿಡಲ್ಲ. ನಾ ಹೇಳ್ತಾ ಇದ್ದೀನಿ, ಮರ್ಯಾದೆಯಿಂದ ಅವ್ರನ್ನ ಬಿಟ್ಬಿಡಲೆ. ಇಲ್ಲಾಂದ್ರೆ ನಾ ಯಾರಂತ ಗೊತ್ತಾಯ್ತಿಲ್ಲ. ನನಗಷ್ಟೇ ಅಲ್ಲ, ಇಡೀ ನಮ್ಮ ಡಿಪಾರ್ಟ್ಮೆಂಟ್ಗೆ ಗೊತ್ತು ನೀನ್ ಆ ಶಂಕರನಾರಾಯಣನ ಸ್ಪೂನ್ ಅಂತ. ಅವನ್ ಸುರ್ಸೋ ಹೆಂಡಕ್ಕೆ ತೋರ್ಸೋ ಹೆಣ್ಣಿಗೆ ಜಲ್ಲು ಸುರ್ಸೋ ನಾಯಿ ಅಂತ. ಎಂಜಲ್ ತಿಂದು ಗಜ್ಜೆ ಎತ್ಕೊಂಡು ಪರಪರ ಅಂತ ನಿನ್ನ ಮೈನ ಕೇರ್ಕೊಂಡು ಅಲುಗಿಂಜಿದ್ರು ಸರಿ, ಒಂದೇ ಒಂದು ಒಣಗಿದ ಮೂಳೆ ಸಹ ಹಾಕಲ್ಲ. ನಿನ್ನ ಆರ್ಭಟಕ್ಕೆ ಎದುರಿ ಕುಸಿಯೋದಕ್ಕೆ, ನಿನ್ನ ಏಟಿಗೆ ಎದುರಿ ಸಲಾ ಮುಡಿಯೋದಕ್ಕೆ, ಬರ್ತಿಗೋಸ್ಕರ ನಿನ್ನ ಕಪಿ ಮುಚ್ಚಲ್ಲಿ ತಮ್ಮ ತಲೆಯನ್ನು ಕೊಟ್ಟರು ಬೇರೆ ಆಫೀಸರ್ ತರ ಅಂತ ತಿಳ್ಕೋಬೇಡ. ನನ್ನನ್ನು ಕಾನೂನಿನ ಮುಖಕ್ಕೆ ಮಸಿ ಬಳಿತಾ ಇರೋ ನಿನ್ನ ಕೈನ ಕಚ್ಚ ಸೀಳು ನಾಯಿ ನಾನು. ಇಷ್ಟು ದಿವಸ ನೀನು ಈ ಸೀಟಲ್ಲಿ ಕೂತು ಪುಂಗಿ ಊದಿ ವಿಷ ಸರ್ಪಗಳನ್ನ ಸಾಕಿದ್ದು ಸಾಕು. ನೀನು ತಿಂದ ಎಂಜಲ್ ಶಂಕರನಾರಾಯಣ ಜೊತೆ ನಡೆಸಿದ ಕಾರಬಾರ ಅಲ್ಲ, ನನ್ನ ವಿಡಿಯೋ ಫಿಲಮ್ ಅಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದೆ. ನಾಳೆ ಬೆಳಿಗ್ಗೆ ಶಂಕರನಾರಾಯಣ, ನಾಳಿದ್ದು ನೀನು ಜೈಲ್ ಸೇರೋದು ಖಂಡಿತ. ಜೀವದ ಆಸೆ ಇದ್ರೆ ನಾಳೆನೆ ರಿಸೈನ್ ಮಾಡಿ ಊರು ಬಿಡು, ಇಲ್ಲ ಸರ್ಪದ ಬೆನ್ನು ಕಾಯ್ತಾ ಇರೋ ನಿನ್ನ ಪೊರೆನ ಹರಿದು ಹರಾಜಾಗ್ತೀನಿ, ಜೀವಂತವಾಗಿ ಸುಡ್ತೀನಿ. ನಾನು ಆವೇಶದಲ್ಲಿ ಎಲ್ಲ ಮರೆತು ಸವಾಲು ಹಾಕಿ ಬಂದೆ, ಆದ್ರೆ ಅವರು ಒಂದೊಂದಾಗ ನೆನಪು ಮಾಡ್ತಾ ಬಂದ್ರು. ಬಾಸ್ಟರ್ಡ್ಸ್. ಕಾಗದೆ
ನನ್ನ ಮಗಳು ಸಾಯಿಸ್ತೇನ್ರು. ನಮ್ಮ ಮಗನಾಗಿ ನಾನು ಲೋಪರ್ನಾದಿದ್ದ. ಮುಚ್ಚ ಬಾಯಿ. ಅವನ್ನ ಸಾಯಿಸ್ಬೇಡಿ. ಅವನು ಜೀವನ ಪರ್ಯಂತ ನಮ್ಮನ್ನು ನೋಡಿ ಹೊಟ್ಟೆ ಉರ್ಕೊಂಡು ಬೆಂಕಿ ಹಚ್ಚಿಕೊಂಡು ಸಾಯ್ಬೇಕು. ಹಾಗೆ ಮಾಡಿ. ನೋ ಪ್ರಾಬ್ಲಮ್. ಇಂಥ ಎಷ್ಟೋ ವರ್ತಗಳನ್ನ ಜೀವನದ ಉದ್ದಕ್ಕೂ ಎದುರಿಸಿದ್ದೀನಿ. ಕಾಲಿಲ್ಲದೆ ಇರ್ಬೋದು, ಆದ್ರೆ ಎದ್ದು ನಿಲ್ಲೋ ತಾಕತ್ನ ಜೀಸಸ್ ಕೊಟ್ಟಿದ್ದಾನೆ. ಈಗ ನಾನು ಮಾಡಿದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ? ನೀವು ಮಾಡಿದ್ರಲ್ಲಿ ತಪ್ಪೇನೂ ಇಲ್ಲ, ಆದ್ರೆ ನಾನು ಮಾಡಿದ್ರಲ್ಲಿ ತಪ್ಪಿದೆ. ವಾಟ್? ನೀನ್ ತಪ್ಪು ಮಾಡ್ದ? ಊರಲ್ಲಿರೋ ಹಂದಿ ನಾಯಿಗಳಿಗೆ ಕತ್ತೆ ಕಿರುಬಗಳಿಗೆಲ್ಲ ಸಲಾಮ್ ಮಾಡ್ದೆ. ಕಾನೂನ ಬೆನ್ನು ಕಟ್ಕೊಂಡು ಹೋರಾಡಿದ ನಿಮ್ಮನ್ನು ಹುಡುಕಿ ಗೌರವಿಸೋಕಾಗ್ಲಿಲ್ಲ. ಐ ಸೆಲ್ಯೂಟ್ ದ ರಿಯಲ್ ಪೊಲೀಸ್ ಆಫೀಸರ್ ಆಫ್ ದಿಸ್ ಕಂಟ್ರಿ. ನಮ್ಮಂತ ನಿಷ್ಠಾವಂತ ಅಧಿಕಾರಿಗಳನ್ನ ಕುತಂತ್ರದಿಂದ ಫುಟ್ಪಾತ್ ತಳ್ಳಿರ್ಬೋದು, ಆದ್ರೆ ನಾವಿನ್ನೂ ಪೊಲೀಸ್ ಆಫೀಸರ್ಸೇ. ಅದು ನ್ಯಾಯದೇವತೆ ದೃಷ್ಟಿಲಿ, ಆದ್ರೆ ಜನ ದೃಷ್ಟಿಲಿ ಮೈ ಮೇಲೆ ಖಾಕಿ ಬಟ್ಟೆ ಇಲ್ದಿರೋ ನಾವು. ಕಾನೂನು ಕಾಪಾಡಕ್ ಬೇಕಾಗಿರೋದು ಖಾಕಿ ಬಟ್ಟೆ ಒಂದೇ ಅಲ್ಲ ಸರ್, ಮನುಷ್ಯತ್ವ ಜೊತೆ ನ್ಯಾಯ ನೀತಿ ಧರ್ಮ ಅನ್ನೋ ಹೃದಯ ನಾಲ್ಗೆ, ಜೊತೆಗೆ ಸತ್ಯ ನೆತ್ತಿಡಿಯೋ ಗಟ್ಟಿ ಮನಸ್ಸಿನ ಮನುಷ್ಯರು, ಭವ್ಯ ಭಾರತದ ಭವಿಷ್ಯ ಬರೆಯೋ ಕಲ್ಕಿಗಳು. ಎಸ್, ಇವತ್ತಿಂದ ನೀವು ಕಮಿಷನರ್, ನಾನು ಇನ್ಸ್ಪೆಕ್ಟರ್. ಕಾನೂನೇ ನಮ್ಮ ಗುರಿ, ತಪ್ಪಿಗೆ ಶಿಕ್ಷೆ ನಮ್ಮ ತೀರ್ಪು, ಜನರ ಶಕ್ತಿಯೇ ನಮ್ಮ ಆಯುಧ. ಇದು ನಮ್ಮ ಸಾರ್ಥಿ. ಝಮ್ 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 ಝಮ್. ಜೊತೆಗೆ ನ್ಯಾಯ ನೀತಿಯನ್ನ ನಟ್ಟರಿಲ್ಲಿ ರಕ್ತದಲ್ಲಿ ಶಾಂತಿಯ ನುಂಗುವ ಧೂಮಕೇತುವನ್ನ ಹಾಡೋ 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 ಕ್ರಾಂತಿ ಗೀತೆಯ. ಮನೆಯ ಅಡುವಿನ ನದಿಗೆ ಇಡು ಬಂದು ತಡೆಯ, ಮಂಚದ ಮೇಲೆ ಲಂಚದ ಒಡೆಯ, ಎತ್ತರೆ ಮೇಲೆ ಕಡಿಯ ತಲೆಯ, ಬಡವನ ಸಾಕುವ ಕಂಡ ದೊರೆಗಳ, ಹೆಣ್ಣಿನ ಶೀಲವ ಮಾರ ಮೃಗಗಳ, ಬೀದಿಯೊಳಗೆ ನೇಣು ಗಂಬಗೇರಿಸು, ಕರಿಯ ಕೂರು ಏರಿ ಬೆಳಕು ಮೂಡಿಸು, ಕೊಂದರಿಲ್ಲಿ
ಶಾಂತಿಯ ಜೊತೆಗೆ ನ್ಯಾಯ ನೀತಿಯನ್ನ. ಹುಲಿಸಿಂಹಗಳು ನಡೆದಾಡುತ್ತಿವೆ, ಪರಿಚಿರತೆಗಳು ಮುಂಬಾಗಿಲಲಿ, ನರಿದೋಣಗಳು ಹಿಂಬಾಗಿಲಲಿ, ಕರಿಭೂಮೆಗಳು ಹೆಂಚಿನ ಮೇಲೆ, ರಣಹದ್ದುಗಳು ನಡುಮನೆಯೊಳಗೆ, ವಿಷಸರ್ಪಗಳು ದೇಶವನ್ನು ಕಲು ಹೊಂಚು ಹಾಕಿವೆ, ಅರಿಯದ ಜನರನ್ನು ತಿಂದು ತೇಗಿವೆ, ಅವರ ಹಿಡಿದು ಸಿಗಿದು ಹೂಳು ನೆಲದಲ್ಲಿ, ಮುಳ್ಳಿನಿಂದ ಮುಳ್ಳು ತೆಗೆಯು ಜಗದಲ್ಲಿ, ಕೊಂದರಿಲ್ಲಿ ಸುಟ್ಟರಿಲ್ಲಿ, ಕಾಂತಿಯ ಜೊತೆಗೆ ನ್ಯಾಯ ನೀತಿಯನ್ನ. ಬಾರೋ 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 ನನ್ನ ಗೆಳೆಯ. ಹಾಡೋ 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 ಕ್ರಾಂತಿ ಗೀತೆಯ. ಲೇ ಬದ್ಧ, ಇಂದ್ರಜಿತ್ನ ಜೈಲಿಗೆ ಹಾಕಿದ್ದಕ್ಕೆ ರೋಸಾ ಉಕ್ಕಿ ನಾವು ಪೊಲೀಸ್ ಕೆಲ್ಸಕ್ಕೆ ರಾಜೀನಾಮೆ ಕೊಡದೆ ತಲೆ ಬಗ್ಗಿಸ್ಕೊಂಡು ನಡೆದಿದ್ರೆ ಈಗ ಇವರೆಲ್ಲ ತಲೆ ಬಗ್ಗಿಸ್ತಿದ್ರಲ್ಲ. ಇವರಿರ್ಲಿ ಕಮಿಷನರ್ ಸಾಹೇಬ್ರು, 15 ದಿವಸಕ್ಕೊಂದ್ಸಲ ನಮ್ ಮುಂದೆ ತಲೆ ಬಗ್ಗಿಸ್ತಾರಲ್ಲ, ಆಗ್ಲೇ ನಂಗೆ ಬೋ ಖುಷಿ ಕಂಡ್ಲ. ಅವ್ರ ತಲೆ ಬಗ್ಸೋದೆಲ್ಲ ಬಂತು, ಅವ್ರ ತಲೆ ಬೋಳ್ಸೋ ದಿವಸ ಬರ್ತದೆ, ಆಗ ನೋಡು ಮಜವ್ವ. ರಾಜ್ಯದಲ್ಲಿ ಮನೆ ಮನೆ ಮಾತಾಗಿರುವ ಕಲ್ಕಿ ಇದೆಲ್ಲ ಭದ್ರ. ಮನೆ ಮನೆ ಮಾತಲ್ಲ ಕಣ್ಣ, ಮನೆ ಮನೆ ದೇವ್ರು ಆ ಕಲ್ಕಿ. ದೇವ್ರೇನೋ ಸರಿ, ಆದ್ರೆ ದೇವ್ರೆ ಇಲ್ಲ ಅನ್ನೋ ಆ ದೇವ್ಗಳಗತೆ. ಯಾವ ಪೇಪರ್ದಾಗ ನೋಡ್ರಿ, ಯಾರ ಬಾಯ ಕೇಳ್ರಿ, ಕಲ್ಕಿ ಹಿಂಗ್ ಮಾಡ್ದ ಕಲ್ಕಿ ಹಂಗ್ ಮಾಡ್ದ, ಹಾದಿಯಾಗ ನಾವು ತಲೆ ಎತ್ಕೊಂಡು ತಿರುಗೋ ಹಂಗಿಲ್ರಿ. ಜನ ಅವನ ಬಗ್ಗೆ ಏನ್ ಮಾತಾಡ್ತಾರೆ ಅಂತ ಚರ್ಚೆ ಮಾಡ್ತಿದ್ದೀರೆ ಹೊರತು ಅವನನ್ನು ಹೇಗ್ ಹಿಡಿಬೇಕು ಅಂತ ಯಾರಾದ್ರೂ ಪ್ರಯತ್ನ ಮಾಡಿದೀರಾ? ಇಲ್ಲ. ಹೆಸರಿಗೆ ಶಂಕರ್ ನಾರಾಯಣ್ ದೊಡ್ಡ ಧರ್ಮ ರತ್ನಾಕರ, ಆದ್ರೆ ಇವತ್ತು ಅವ್ರ ಹೆಸರು ಹೇಳೋ ಜನನೇ ಇಲ್ಲ. ನಮ್ ತಂದೆ ಎಲ್ರ ಮುಂದೆ ತಲೆ ತೆಗ್ಸ ಮಾಡ್ಬಿಟ್ರಿ, ಶೇಮ್ ಆನ್ ಯು ಪೀಪಲ್, ಶೇಮ್. ಕಾನ್ವೆಂಟ್ ಹೋಗೋ ಹುಡುಗರಿಂದ ಹಿಡಿದು ಆಫೀಸ್ ಹೋಗೋ ಕ್ಲರ್ಕ್ಸ್, ಆಫೀಸರ್ಸ್, ಫ್ಯಾಕ್ಟರಿ ವರ್ಕರ್ಸ್, ಒಬ್ರ ಇಬ್ರ, ಯಾರ ಕೈಲಿ ನೋಡಿದ್ರು ಜುಜುಬಿ ಈ ಮೂರ್ ಕಾಸಿನ ಬ್ಯಾಡ್ಜಿ, ಯಾರ ಬಾಯಲ್ಲಿ ಕೇಳಿದ್ರು ಆ ಕಲ್ಕಿ ಹೆಸರೇ. ಏನ್ ಮಾಡಂತಿ ನಮಗ, ಏನ್ ಮಾಡಂತೀರಿ ನಮಗ? ಅವ ಎಲ್ಲಿರ್ತಾನ, ಅವನ ಮೆಸೇಜ್ ಹೆಂಗ್ ಸಿಗ್ತೈತಿ, ಯಾವಾಗ ಬರ್ತಾನ, ಯಾವಾಗ ಹೋಗ್ತಾನ, ಯಾವಾಗ ಅಟ್ಯಾಕ್ ಮಾಡ್ತಾನ, ಸುಳ್ವಾಸಿಗಾನಿಲ್ರಿ. ಮುಖ್ಯ ಅವನ ಮಾರಿನ ಯಾರು ನೋಡಿಲ್ಲ, ನೋಡಿದ್ರು ತಿನ್ಸಕ್ ಯಾರು ತಯಾರಿಲ್ಲ. ಮಂದೆಲ್ಲ ಸಹಕಾರ ಕೊಟ್ರಲ್ಲಿನ ಅವನ್ ಹಿಡಿದು ನೇಣಿಗಂಬಕ್ಕೆ ಹಚ್ಚೋದು. ಪೊಲೀಸ್ ಸ್ಟೇಷನ್ ದಾಗ ಕಂಪ್ಲೇಂಟ್ ಕೊಡದ ನಿಲ್ಸಿದಾರ್ರಿ ಮಂದಿ, ಯಾಕಂದ್ರ ನಮ್ ಪರವಾಗಿ ಎಲ್ಲಾ ಕೆಲ್ಸ ಅವನ ಮಾಡ್ಲಿಕ್ಕೆ ಹತ್ತಾನಂತ. ಕಮಿಷನರ್, ಎಷ್ಟು ನಿನ್ ಕೆಲ್ಸ ಆಗುತ್ತೆ ಅನ್ನೋ ಹೆದರಿಕೆ ನಿನಗಿದ್ರೆ ತಗೋ ಈ ಬಿಲ್, ನಿನ್ ಹಣೆ ಕಟ್ಟಿಸ್ಕೊಂಡು ಅವ್ರ ಹೆಸರು ಹೇಳ್ತಾ ಜಪ ಮಾಡೋ. ಇಂಥ ಚರಂಡಿ ಹುಡುಗರಿಗೆಲ್ಲ ಹೆದರವಲ್ರಿ ನಾನು, ನಾ ಯಾರ ಆ ಕಲ್ಕಿ ಕೈ ಕಾಲು ಕಳ್ಕೊಂಡು ಕಣ್ಣೀರ್ ಸುರಿಸ್ತಾ ಪ್ರಾಣ ಬಿಡ್ಬೇಕಾ? ಹಂಗ್ ಮಾಡ್ತೇನು ನೋಡ್ತಾ ಇರಲ್ಲ. ಅಂಡು ಸುಟ್ಕೊಂಡು ಬೆಕ್ಕನಂಗಾಗೋತಲ್ಲೋ ನನ್ನ ಬಾಳೆ ಹೂ ನರಸಿಂಹ. ಅವ್ರಿಗ ತಿಳಿನೂ ಇಲ್ಲ, ಬುಡನೂ ಇಲ್ಲ, ಅಂದ್ಮೇಲೆ ಹ್ಯಾಂಗ್ ಅವನ ಕೈ ಕಾಲು ಕಟ್ಟುವುದು? ಅವ ಹ್ಯಾಂಗ್ ಬರ್ತಾನ, ಹ್ಯಾಂಗ್ ಹೋಗ್ತಾನ ತಿಳಿವಲ್ದ. ಕುದ್ರಿ ಬಿಳಿ ಕುದ್ರಿ, ಕಲ್ಕಿ ಕುದ್ರಿ, ಈ ಕುದ್ರಿನ ಹಿಡಿದ್ರ ಕಲ್ಕಿನ ಹಿಡ್ದಂಗ. ನರಸಿಂಹ, ನಿನಗಿದು ವಿಸ್ಕಿ ಕುಡ್ದಂಗ ಏನಂತಿ? ನಮ್ಮೂರ್ ನೀನ್ ಕೂಡ ಇರ್ತಾರಪ್ಪ. Thank you.
ಕಮಿಷನರ್ ಉಳ್ಳಾಗಡ್ಡಿ ಅವರಿಗೆ ಸಸ್ಪೆನ್ಷನ್ ಆರ್ಡರ್ ರೆಡಿ ಮಾಡಿ. ಸಾಹೇಬ್ರ, ಇದು ಒಂದ್ಸಲ ದಯವಿಟ್ಟು ನನಗೆ ಕಾಪಾಡ್ರಲ್ಲ. ಮಂದೆಲ್ಲ ನನ್ನ ತಲೆ ಮೇಲೆ ಕಲ್ಲೆತ್ ಹಾಕ್ಬೇಕು ಅಂತ ಕಾದ್ಕೊಂಡಿದ್ದಾರೆ. ಮೊದಲು ನೀವೇ ಅವರ ಮೇಲೆ ಎತ್ತು ಹಾಕಿದ್ದು, ಈಗ ಅವರು ಅದನ್ನೇ ಇಟ್ಕೊಂಡು ನಿಂತಿದ್ದಾರೆ. ನಾನು ನಿಮ್ಮನ್ನ ಈಗ ಎತ್ತು ನಿಲ್ಲಿಸಲಿ ನಿಲ್ಲಿಸದೆ ಇರಲಿ, ಅವ್ರು ಎತ್ತು ಹಾಕೋದಂತ ಖಂಡಿತ. ಹಂಗಾಗ್ಬಾರ್ದಂತ ತಮ್ಮ ಕಾಲು ಹಿಡ್ದೇನ್ರಿ, ಹೆಂಗಾರ ಮಾಡಿ ನಾನು ಉಳಿಸ್ಕೊಳ್ರಿ ಸಾಹೇಬ್ರ. ನಿಮ್ಮನ್ನ ಉಳಿಸ್ಕೊಳ್ಳೋಕೋಸ್ಕರ ಜನರಿಗೆ ಕಾನೂನಿಗೆ ದ್ರೋಹ ಬಗ್ಗೆದ? ಅದು ಈ ಜನ್ಮದ ಸಾಧ್ಯ ಇಲ್ಲ. ಯು ಆರ್ ಸಸ್ಪೆಂಡೆಡ್. ಸರ್, ಇನ್ಸ್ಪೆಕ್ಟರ್ ಸರ್, ಆ ಕಲ್ಕಿನ ಹಿಡಿದು ಕೊಟ್ಟವರಿಗೆ ಅಥವಾ ಅವನ ಸುಳು ಕೊಟ್ಟವರಿಗೆ 100,000 ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿ. ಅವನೆಲ್ಲಿದ್ರು ಸರಿ, ಅವನನ್ನು ಹಿಡಿದು ಹೊರಗ್ತಾನೆ. ಎಸ್ ಸರ್. ಹೆಂಗೇರ ಮಾಡಿ ನನ್ ಬಚಾವ್ ಮಾಡ್ರಲೆ, ನನ್ನ ಹತ್ರ ಇರೋದೆಲ್ಲ ನಿಮಗ್ ಕೊಟ್ಟಿದ್ರಪ್ಪ, ಲೇ ಉಳಿಸ್ಕೊಡ್ರು, ಲೇ ನನ್ ಕಾಪಾಡ್ರಲೆ. ಲಂಚ ರುಶ್ವತ್ತು ತಗೋಬಾರ್ದು ಅಂತಾನೆ ನೀರ್ಕಿಂತ ಬದುಕೋಕೆ ಈ ಆಯುಧ ಹಿಡಿದಿರೋದು ಗೊತ್ತಾ ಸರ್? ನಮ್ಗೆ ಲಂಚ ತಗೊಳ್ಳಿ ಅಂತಿದ್ದೀರ ಸರ್? ಲಂಚ ತಿಂದ ಮಂಚ ಕದಿಮ್ರಲ್ಲ ಸರ್ ನಾವು. ಸರ್ಲ ಇದ್ದಾಗ ಹಲೋ, ಕನ್ಗ್ರ್ಯಾಚುಲೇಷನ್ ಸೈಜಿ ಸಾಹೇಬ್ರೆ. ನ್ಯಾಯದ ಕವಚ ತೊಟ್ಕೊಂಡು ನ್ಯಾಯದ ಕತ್ತಿ ಸಿಕ್ತಾ ಅನ್ಯಾಯನ ಎತ್ತಿಡುತ್ತಿದ್ದ ಕಮಿಷನರ್ನ ಕೆಲಸದಿಂದ ತೆಗೆದುಹಾಕಿ ಮತ್ತೆ ನ್ಯಾಯನ ಎತ್ತಿಡಿದಕ್ಕೆ ಕನ್ಗ್ರ್ಯಾಚುಲೇಷನ್. ಯಾರು ನೀವು ಮಾತಾಡ್ತಿರೋದು? ದುಷ್ಟ ಶಿಕ್ಷಕ, ಶಿಷ್ಟ ಪರಿಪಾಲಕ. ಹೌ ಡೇರ್ ಯು! ಜನಗಳಿಂದ ರಕ್ಷಣೆ ಪಡಿತಾ ಇರೋ ನೀನು ಜನಗಳನ್ನ ರಕ್ಷಿಸ್ತಾ ಇದ್ದೀನೋ ಭ್ರಮೆ ಇದೆಯಾ? ನಿಜಸ್ಥಿತಿಗೂ ಭ್ರಮೆಗೂ ಮಧ್ಯೆ ಒಂದು ದೊಡ್ಡ ಕಂದಕದಷ್ಟು ವ್ಯತ್ಯಾಸ ಇದೆ ಅನ್ನೋದು ನಿನಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಈ ವ್ಯತ್ಯಾಸ ಕಡಿಮೆ ಆಗೋದು, ಕಾನೂನಿಗೂ ಶಿಕ್ಷೆಗೂ ನಿಜವಾದ ಅರ್ಥ ಸಿಗೋದು ನಾವಿಬ್ರು ಮುಖಾಮುಖಿ ಭೇಟಿಯಾದಾಗ. ಕಮಿಷನರ್ ಅಂತ ಇನ್ನೂ ಹಲವಾರು ಗೋಮುಖ ವ್ಯಾಘ್ರಗಳಿಗೆ ನಿಮ್ಮ ಕೈಯಿಂದಲೇ ಶಿಕ್ಷೆ ಆಗಬೇಕು ಅನ್ನೋದೇ ನನ್ನ ಆಸೆ. ನಾಳೆ ರಾತ್ರಿ
ಗ್ರೀನ್ ಹೌಸ್ ಕಾಲ್ನಿಲಿರೋ ಪಾರ್ಕ್ ರೋಡ್ಗೆ ನೀವೊಬ್ಬರೇ ಬರಕ್ಕಾಗುತ್ತಾ? ಖಂಡಿತ, ನನಗೂ ನಿನ್ನ ಹತ್ರ ಮಾತಾಡೋದಿದೆ. ಗ್ರೀನ್ ಹೌಸ್ ಕಾಲೋನಿ ಪಾರ್ಕ್ ರೋಡ್. ಓಕೆ, ಬರ್ತೀನಿ. ದೇಶ ಸೇವೆ ಮಾಡೋರು ನಿನ್ನ ಹಾಗೆ ತಲೆ ಮರೆಸಿಕೊಂಡು ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ತನ್ನನ್ನು ತಾನೇ ಅವತಾರ ಪುರುಷ ಅಂತ ಪ್ರಚಾರ ಗಿಟ್ಟಿಸಿಕೊಂಡು ಮೆರೆದಾಡೋದಿಲ್ಲ. ಮಹಾತ್ಮ ಗಾಂಧಿ, ನೆಹರು, ಪಟೇಲ್ರ ಹಾಗೆ ಜನರ ಮಧ್ಯೆ ಇದ್ದು ಹೋರಾಡ್ತಾರೆ. ಜನರ ಮಧ್ಯೆ ಇದ್ದು ಬೇಕಾದ್ರೆ ಹೋರಾಡಬಹುದು, ಆದರೆ ಸತ್ತು ಹೋಗಿರೋ ಕಾನೂನು ಮಧ್ಯೆ ಇದ್ದಲ್ಲ. ಹುತಾತ್ರ ಬಗ್ಗೆ ಮಾತಾಡೋ ನೀವು, ಜನ ಕಾನೂನು ಇವೆರಡರ ಮಧ್ಯೆ ಇದ್ದು ಹೋರಾಡಿದ ನಿಮ್ಮ ಇನ್ಸ್ಪೆಕ್ಟರ್ ಇಂದ್ರಜಿತ್ಗೆ ಜೈಲಾದಾಗ ಹತಾಶರಾಗಿ ಹಾಕುತ್ತಿದ್ದೀರಿ. ಕಾನೂನಿಗೆ ತನ್ನ ಎದೆ ಕವಚನೆ ತೊಡಿಸಿ ಕಾಪಾಡಿದ್ದಕ್ಕೆ ನೀವು ಅವನು ಕೊಟ್ಟಿದ್ದೇನು? ಅವಮಾನ, ಹೆಂಡತಿ ಸಾವು, ಜೈಲ್ ಶಿಕ್ಷೆ, ಇಂಥದೇ ಬಹುಮಾನ ಮತ್ತೆ ನನಗೆ ಬೇಕಾಗಿಲ್ಲ. ಅದಕ್ಕೆ ಈ ಅವತಾರ. ಅಂದ್ರೆ ನೀನು? ಎಸ್, ಕಲ್ಕಿ ಹೆಸರಿನಲ್ಲಿರೋ ಇಂದ್ರಜಿತ್, ದ ಸೇಮ್ ಗುಡ್ ಓಲ್ಡ್ ಪೊಲೀಸ್ ಆಫೀಸರ್ ಆನ್ ಡ್ಯೂಟಿ ವಿಥೌಟ್ ಯೂನಿಫಾರ್ಮ್. ನೋ, ಐ ಕಾಂಟ್ ಬಿಲೀವ್ ದಿಸ್. ನ್ಯಾಯ ದೇವತೆನ ತಾಯಿ ಅಂತ ಗೌರವಿಸ್ತಾ ಇದ್ದ ನೀನು ಇವತ್ ಕತ್ತಿಸ್ಕ ಸಾಯಿಸ್ತಾ ಇಲ್ಲ ಸರ್, ಕತ್ತಿಸ್ಕೋರ್ ಕೈಯಿಂದ ಆ ತಾಯಿನ ಬಚಾ ಮಾಡ್ತಾ ಇದ್ದೀನಿ. ನಿಮ್ ಮೈ ಮೇಲಿರೋ ಕಾಕಿ ಬಟ್ಟೆಗೆ ನಾನು ಅರ್ಥ ಕೊಡ್ತಾ ಇದ್ದೀನಿ. ಏನೇ ಆಗಲಿ, ಕಾನೂನಿನ ದೃಷ್ಟಿಯಲ್ಲಿ ನೀನು ಮಾಡ್ತಾ ಇರೋದು ತಪ್ಪು. ಸಮಾಜದ ಹಿತಕ್ಕೋಸ್ಕರನೇ ಕಾನೂನು ಸೃಷ್ಟಿಯಾಗಿರೋದು ಅಂದ್ಮೇಲೆ ಸಮಾಜಕ್ಕೆ ಸರಿ ಅನ್ಸಿದ್ದು ಕಾನೂನು ದೃಷ್ಟಿಯಲ್ಲಿ ಹ್ಯಾಕ್ ಸರ್ ತಪ್ಪಾಗುತ್ತೆ? ಸರ್, ನೀವು ನ್ಯಾಯನ ಎತ್ತಿಡಲೇಬೇಕು. ಜನಕ್ಕೆ ಅನ್ಯಾಯವಾಗದಿರೋ ಹಾಗೆ ನೋಡ್ಕೊಳ್ಬೇಕು ಅನ್ನೋ ಆಸೆ, ಕರ್ತವ್ಯದ ಪ್ರಜ್ಞೆ ನಿಮಗಿದ್ರೆ ಈ ಅಂಶಗಳನ್ನ ಜಾರಿಗೆ ತನ್ನಿ. ನಂಬರ್ 1, ಕ್ರೈಮ್ ಇದ್ ಕಡೆ ಪೊಲೀಸ್ ಇರಬೇಕು. ಅವರಿಗೆ ಆ ಏರಿಯಾ ಈ ಏರಿಯಾ ಅನ್ನೋ ಕಟ್ಟುಪಾಡು ಇರಬಾರ್ದು. ನಂಬರ್ 2, ಕಾನೂನ ಸರ್ಕಾರದ ಪ್ರಮುಖರು ಬಂಡವಾಳಶಾಹಿಗಳ ದಬ್ಬಾಳಿಕೆಯಿಂದ ತಪ್ಪಿಸಿ ರಕ್ಷಿಸಬೇಕು. ಅದಕ್ಕೆ ಕಾನೂನು ಇಲಾಖೆನ ಸಪರೇಟ್ ಬಾಡಿ ಮಾಡಬೇಕು. ಅದರಲ್ಲಿ ದೊಡ್ಡವರ ಹಸ್ತಕ್ಷೇಪ ಇರಬಾರ್ದು. ಮುಖ್ಯವಾಗಿ ಶಂಕರ್ ನಾರಾಯಣ ಅಂತ ದೇಶದ್ರೋಹಿಗಳು ಸಾರ್ವಜನಿಕವಾಗಿ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಅನ್ಯಾಯ ಅಕ್ರಮದಿಂದ ಸಂಪಾದಿಸಿರೋ ಆಸ್ತಿ ಪಾಸ್ತಿನೆಲ್ಲ ಸರ್ಕಾರಕ್ಕೆ ಒಪ್ಪಿಸಿ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ತಗೊಳ್ಳಿ, ಇದರಲ್ಲಿ SN ಮತ್ತು ಅವನ ತರ ಅನೇಕ ಜನರು ಮಾಡಿರೋ ಸ್ಮಗ್ಲಿಂಗ್, ಮರ್ಡರ್ಸ್, ಅತ್ಯಾಚಾರಗಳ ಡಾಕ್ಯುಮೆಂಟ್ ರಿಪೋರ್ಟ್ ಇದೆ. ಇದನ್ನಿಟ್ಕೊಂಡು ಅವನ್ನೆಲ್ಲ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ. ಆ ನಿಮ್ಮ ಕಾನೂನಿಗೆ ಇನ್ನೂ ಶಕ್ತಿ ಇದೆ ಅಂತ ತೋರಿಸಿ ಗೆಲ್ಲಿ. ಆಗ ನಾನೇ ಖುದ್ದಾಗಿ ಬಂದು ನಿಮ್ಮ ಹತ್ರ ಸರೆಂಡರ್ ಆಗ್ತೀನಿ. ಇಲ್ಲ ಅಂದ್ರೆ ನನ್ನ ಯುದ್ಧನ ನಾನೇ ಮುಂದುವರಿಸ್ತೀನಿ. ಅದಕ್ಕೆ ನೀವು ಅಡ್ಡ ಬರಬೇಡಿ. ಪರವಾಗಿಲ್ಲ ಅಂಡರ್, ಈ ಬಜೆಟ್ ಏನು ಪ್ರಯೋಜನ ಇಲ್ಲ. ನೀನೇ ಕಲಿಕೆ ಅಂತ ನನಗೆ ಗೊತ್ತಾಯ್ತು. ಯಾವ ವಿಷಯನ ಹೇಳಿದ್ರೆ, ಈ ಮಗುವಿನ ತಂದೆ ಆಗಿ ನನಗೆ ಒಳ್ಳೆ ಸ್ನೇಹಿತನಾಗಿ ಒಬ್ಬ ಸಾಮಾನ್ಯ ಪ್ರಜೆ ಆಗಿರದೆ ರೊಚ್ಚಿಗೆದ್ದು ಧ್ವಂಸ ಮಾಡೋ ಕಲಿಕೆ ನೀನಾಗ್ತೀಯೋ ಅಂತ ಎದುರಿದ್ನೋ? ಆ ವಿಷಯ ನಾನು ಬಚ್ಚಿಟ್ರು ನದೇ ಆಗೋದೆ. ಯಾಕೆ ಮಾಡಿದೆ? ಯಾರಿಗೋಸ್ಕರ ಇದೆಲ್ಲ? ಜನ ಜಾಗೃತಿ, ಸಂಸ್ಕೃತಿ, ವಿದ್ವಾಗೋಹ, ಬಡವರ ಕಲ್ಯಾಣ ಅಂತ ಶ್ರೀಮಂತರ ದಬ್ಬಾಳಿಕೆ ವಿರುದ್ಧ ಹೋರಾಡೋ ನೀನು? ಜನಕ್ಕೆ ಬೇಕಾದನ್ನು ಕೊಡ್ಬೋದು ನೀನು, ನೇಣಗಂಬಾನ ಏರಿ ರಾಮರಾಜ್ಯನ ತಂದುಕೊಡ್ಬೋದು. ಆದ್ರೆ ಅದೇ ರಾಮರಾಜ್ಯದಲ್ಲಿ ಮುಂದೆ ನೀನ್ ಹೆಂಡತಿನೇ ಬಿದುವಾಗಿ ನಿಂತಿರ್ತಾಳೆ, ಹಾಗೇನು ಮಾಡ್ತೀಯ? ಹೆಂಡತಿ? ಎಸ್, ಅವಳಿನ್ನು ಜೀವಂತವಾಗಿ ಬದುಕಿದ್ದಾಳೆ. ಹಾಗಾದ್ರೆ
ಅವತ್ತಿ ನನಗೆ ಹೇಳಿದ ಸುಳ್ಳ? ಎಸ್, ಸುಳ್ಳು ಹೇಳಬೇಕಾಯ್ತು. ಯಾಕೆ ಅಂದ್ರೆ ನಿನ್ನ ಮಗನೂ ಹೆಂಡತಿನೂ ತಬ್ಲಿಗಳಾಗಬಾರ್ದು ಅಂತ, ನಿನ್ನಂತ ಒಳ್ಳೆ ಸ್ನೇಹಿತನ ನಾನು ಕಳ್ಕೋಬಾರ್ದು ಅಂತ ಸತ್ಯನ ಮುಚ್ಚಿಡ್ಬೇಕಾಯ್ತು. ಈಗ ಅದು ನಿನ್ನ ಮುಂದಿದೆ. ಅವಳು ಕುಂಕುಮ ಇಡೋದು ಅಳಸೋದು ನಿನ್ನ ಕೈಲಿದೆ. ಎಲ್ಲಿದ್ದಾಳ ಅವಳು ಹೇಳ್ತೀನಿ. ಆನ್ ಒನ್ ಕಂಡೀಷನ್, ನಾಳೆಯಿಂದ ನೀನು ಕಲಿಕೆಲ್ಲ ಬರೀ ಇಂದ್ರಜಿತ್ ಆಗಿರ್ತೀನಿ ಅಂತ ಭಾಷೆ ಕೊಟ್ಟೆ ಮಾತ್ರ. ಕಾನೂನು ನನಗೆ ಮೋಸ ಮಾಡ್ತು, ಜಗತ್ ನನ್ನ ಕೈ ಕೊಡ್ತು, ಜೈಲ್ ನನ್ನ ಬಂಧಿಸ್ತು. ಆದ್ರೆ ನಿನ್ನಂತ ಆತ್ಮ ಸ್ನೇಹಿತ ಮೋಸ ಮಾಡ್ತಾನೆ ಅನ್ಕೊಂಡಿರಲ್ಲ. ಯಾಕೀಗ ನನ್ನ ಕಾಡ್ತಾ ಇದ್ಯಾ ಹೇಳು. ಹೇಳು, ಅವಳು ಎಲ್ಲಿದ್ದಾಳೆ? ನೀನ್ ನನಗೆ ಕೊಂದ್ರು ಸರಿ, ನೀನ್ ನನಗೆ ಭಾಷೆ ಕೊಟ್ಟರೆ ಮಾತ್ರನೇ ನಾ ಹೇಳೋದು. ಈ ಹೇಳು, ಅವಳೆಲ್ಲಿದ್ದಾಳೆ? ಆಸ್ಪತ್ರೆಯಲ್ಲಿದ್ದಾಳೆ. ಯಾಕೆ, ಏನಾಯ್ತು ಅವಳಿಗೆ? ನಿಜ ಹೇಳು. ನಿಜ ಇಷ್ಟೇ. ಅರೇ ಉಷಾ, ಏನೇ ಇದಿಷ್ಟೊತ್ತಲ್ಲಿ? ಯಾಕೆ ಇಷ್ಟೊತ್ತಿನಲ್ಲಿ ಬಂದೆ ಅಂದ್ಯಾ? ಹಾದ್ರ ಮಾಡೋಕೆ ನಿಮಗೆ ಹಾಗೆ ಹೊತ್ತು ಗೊತ್ತು ಇಲ್ವೋ, ಹಾಗೆ ಅನ್ಯಾಯ ಸುಡೋಕೆ ನನಗೂ ಹೊತ್ತು ಗೊತ್ತು ಇಲ್ಲ. ನಾನು ಇನ್ಸ್ಪೆಕ್ಟರ್ ಇಂದ್ರಜಿತ್ ಹೆಂಡತಿ. ಅವ್ರು ನನಗೆ ಸ್ನೇಹಿತರನ್ನ ಪ್ರೀತಿಸೋದಷ್ಟೇ ಅಲ್ಲ, ದ್ರೋಹಿಗಳನ್ನ ವಂಚಕರನ್ನ ಹೇಗೆ ಸುಟ್ಟಾಕ್ಬೇಕು ಅಂತಾನು ಹೇಳ್ಕೊಟ್ಟಿದ್ದಾರೆ. ನೀವ್ ಯಾರಾದ್ರೂ ಕದಲದ್ರೆ ಸಾಯ್ತೀರಾ. ಈಗ ಅವಳು ಕೈಕಾಲ ಅಷ್ಟೇ ಅಲ್ಲ, ನಾಲಿಗೆ ಕೂಡ ಸ್ವಾಧೀನದಲ್ಲಿಲ್ಲ. ಈಗ ಅವಳಿಗೆ ಬೇಕಾಗಿರೋದು ನಿನ್ನ ತೋಳಿನ ಆಸರೆ ಒಂದೇ. ಉಷಾ
ಸಂತೋಷ. ಉಷಾ, ನನ್ನ ಕ್ಷಮಿಸ್ಬಿಡು ಉಷಾ. ಕಷ್ಟ ಸುಖನ ಜೊತೆಲಿ ಹಂಚ್ಕೊಂಡು ಬದುಕ್ತೀರಿ ಅಂತ ಸಪ್ತಪದಿ ತುಳಿದಿದ್ದೆ, ಆದ್ರೆ ನಿನ್ನ ಕಷ್ಟಕ್ಕೆ ನಾನು ಆಗ್ಲಿಲ್ಲ. ಭೂಮಿ ಬಾನು ಏನಿಲ್ಲದೆ ಹೋದ್ರು ಪರವಾಗಿಲ್ಲ, ನಿನ್ನ ಉಸಿರಲ್ಲಿ ಉಸಿರಾಗಿರ್ತೀನಿ ಅಂತ ಅಂದಿದ್ದೆ. ಆದ್ರೆ ಇಷ್ಟು ವರ್ಷ ದೂರ ಇದ್ಬಿಟ್ಟು ನೋಡು, ಇನ್ ನಾನು ನಿನ್ ಬಿಟ್ಟು ದೂರ ಹೋಗಲ್ಲ. ಮೊದಲ ಹಾಗೆ ನಗೋ ಹಾಗೆ ಮಾಡ್ತೀನಿ, ಎದ್ದು ಓಡಾಡ ಹಾಗೆ ಮಾಡ್ತೀನಿ. ಇನ್ ನಮ್ಮಿಬ್ರನ್ನ ಯಾರಿಂದಲೂ ಬೇರ್ಪಡಿಸೋಕೆ ಸಾಧ್ಯ ಇಲ್ಲ ಉಷ, ಆ ಸಾವಿಂದಲೂ ಸಾಧ್ಯ ಇಲ್ಲ. ಹೇಳು ಉಷ, ಏನ್ ಬೇಕು ಹೇಳು ಉಷ. ಅಭಿ ನೋಡ್ಬೇಕಾ, ಅವನ ಮನೇಲಿದ್ದಾನೆ, ಹೋಗೋಣ. ಬನ್ನಿ, ಏನ್ ಅಪರೂಪಕ್ಕೆ ಪ್ರತ್ಯಕ್ಷ ದರ್ಶನ ಆಗ್ತಿದ್ದೀರಾ? ದೇವರು ಪ್ರತ್ಯಕ್ಷ ಆಗೋದು ಎರಡೇ ಸಾರಿ, ಒಂದು ಭಕ್ತಿ ಹೆಚ್ಚಾದಾಗ ವರ ಕೊಡೋಕೆ, ಇನ್ನೊಂದು ಪಾಪದ ಕೊಡ ತುಂಬಿದಾಗ ಬಲಿ ಹಾಕೋಕೆ. ನನ್ನ ಕೊಡ ತೂತು ಅಂತ ನಿಮಗೆ ಗೊತ್ತಿಲ್ವಾ? ಅದ್ಯಾವತ್ತು ತುಂಬೋದೇ ಇಲ್ಲ. ತೋರುತ್ತಲ್ಲ, ಅದನ್ನ ನಿಲ್ಸೋಕೆ. ಯು ಆರ್ ಅಂಡರ್ ಅರೆಸ್ಟ್. ಇದುವರೆಗೂ ನಾನು ಎಲ್ರಿಗೂ ಕೈ ಕೊಡ್ತಿದ್ದೆ, ಕೈ ಹಿಡಿದು ಎತ್ತಿ ಕೈ ಕುಲುಕ್ತಿದ್ದೆ, ಆದ್ರೆ ನೀನಿವತ್ತು ನನ್ನ ಕೈ ಹಿಡಿದೆ, ಅದು ಕೋಳ ಹಾಕೋಕೆ. ಬಹಳ ತಪ್ಪು ಮಾಡಿದೆ. ಇದ್ದ ಒಬ್ಬ ಸತ್ಯವಾದಿನ ಸಾವಿನ ಸುಳಿಗೆ ತಳ್ಳಿದ್ದು ಅಲ್ಲದೆ ಆತ್ಮಹತ್ಯೆ ಅಂತ ಪ್ರೂವ್ ಮಾಡಿದ್ದಾರೆ. ಇದಕ್ಕೆ ಬೆಂಬಲ ಸರ್ಕಾರ, ದಿಸ್ ರಚಡ್ ಸಿಸ್ಟಮ್. ಕಾನೂನು ದೊಡ್ಡವ್ರಿಗೊಂದು ಆಟದ ಬೊಂಬೆ ಆದ್ರೆ ಅದೇ ಬಡವರಿಗೆ ನೇಣು ಹಗ್ಗ ಆಗೋಯ್ತು. ಇನ್ನ ಐ ಜಿ ಕುರ್ಜಿಗೆ ಯಾವ ಕಮಂಗಿ ಬರ್ತಾನೋ, ಏನು ಮಾಡ್ತಾನೋ? ಜೀಸಸ್ ಓನ್ಲಿ ನೋಸ್. ಯಾರೇ ಬರಲಿ ಯಾರೇ ಹೋಗ್ಲಿ, ಈ ಇಂದ್ರಜಿತ್
ಯುದ್ಧಕ್ಕೆ ಬೆನ್ನಾಕವನಲ್ಲ, ಕಲ್ಕಿ ಕುದುರೆ ಓಡೋದ್ ನಿಲ್ಲೋದಿಲ್ಲ. ಆದ್ರೆ ವಿಶ್ವನಾಥ್ಗೆ ನೀನ್ ಕೊಟ್ಟ ಭಾಷೆ, ಭಾಷೆಗೋಸ್ಕರ ನನ್ನನ್ನು ಬೇಕಾದ್ರೆ ಬಲಿ ಕೊಡ್ಬೋದು, ದೇಶನ ಬಲಿ ಕೊಡೋದು ಯಾವ ನ್ಯಾಯ? ಐ ಆಮ್ ಸಾರಿ. ಏನಿದೆಲ್ಲ? ನೀವು ಆಡೋ ಆಟಕ್ಕೆ ಒಂದು ಪಾಠ ಕಲಿಸೋಣ ಅಂತ. ವಾಟ್ ಯು ಮೀನ್? ಏನೂ ಇಲ್ಲ, ಹರಿಶ್ಚಂದ್ರ ಘಾಟ್ಗೆ ಒಂದು ವಾರದಿಂದ ಹೆಣ ಬಂದಿಲ್ವಂತೆ, ಅಲ್ಲಿಗೆ ಹೋಗೋಣ. ಕಲ್ಕಿ! ಎಸ್, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ನ ಕೊಂದಿದ್ದಕ್ಕೆ ನಿಮ್ಮ ಅಪ್ಪನಿಗೆ ನಾನು ಕೊಡೋ ಉತ್ತರ, ಸಾಯೋರು ಕೂಲಿಂಗ್ ಗ್ಲಾಸ್ ಹಾಕ್ಬಾರ್ದು. ಕಲ್ಕಿ ಪ್ಲೀಸ್, ಪ್ಲೀಸ್ ಕಲ್ಕಿ ಪ್ಲೀಸ್. ಯಾರಿದ ಮಾಡಿದ್ದು? ಹೋಗಿ ಹೇಳುವಿಕೆ ಯಾರು? ಯಾರು ತಡಿ ತಡಿ ವಿಕೆ ಯಾರು ಕೊಂದಿದ್ದು? ತಲ್ಮೆ ತಡಿ
ಈ ಕಿಡ್ನಾಪ್ ನಾವು ನಿಮ್ಮನ್ನು ಹಿಡಿಯೋ ಕಾಡಿದ ನಾಟಕ. ಈಗ ಹೇಳು ಆ ಕಲ್ಕಿ ಯಾರಂತ? ಗೊತ್ತಿಲ್ಲ ಗೊತ್ತಿಲ್ಲ ಹೇಳಲ್ಲ ಅಂದ್ರೆ ಸುಡುಗಾಡಲ್ಲಿ ಸುಡೋವಾಗ ಸಿಡಿದೋಗ ಬುರುಡೆ ಹಾಗೆ ನಿನ್ ತಲೆ ಸಿಡಿದೋಗುತ್ತೆ. ನನ್ ಸಾಯಿಸ್ಬೇಡ, ನನ್ ಸಾಯಿಸ್ಬೇಡ. ನನ್ಗ ಕಲ್ಕಿ ಬಗ್ಗೆ ಏನು ಗೊತ್ತಿಲ್ಲ. ನನ್ನ ಗ್ಯಾಂಗ್ ಸೇರಿಸ್ದವನು ಫರ್ನಾಂಡಿಸ್. ಅಂದ್ರೆ ಇಂದ್ರಜಿತ್? ಎಸ್, ಅವನೇ ಕಲ್ಕಿ. ಕಲ್ಕಿ ಅಂದ್ರೆ ನಾನ್ ಯಾರೋ ಭಾರಿ ದೊಡ್ಡ ಕುಳಾನ ಇರ್ಬೇಕು ಅನ್ಕೊಂಡಿದ್ದೆ. ಆದ್ರೆ ನೀವ್ ಅದೇ ಹಳೆ ಕುರಿಗಳು. ನಿಮ್ಮ ನುಡಿಸ್ ಮಾಡೋದು ಈ ಚುಯಿಂಗ ಮಗದು ಒಗದಷ್ಟೇ ಸುಲಭ. ನಾನು ಅವಳ ಕೊಂದು ಬಿಡ್ತೀನಿ ಅಂತ ಹೇಗ್ ಕೂತಲ್ಲೇ ಗಡಗಡ ಅಂತ ನಡಕ್ತಿದ್ದಾಳೆ. ನಾನ್ ನಿನ್ನ ಕೊಂದು ಬಿಡ್ತೀನಿ ಅಂತ ಹೆದರ್ಕೆನಾ? ಹೊಚ್ಚಿ ನೀನು ಬಳೆ ಒಡ್ಕೊಂಡು ಕುಂಕುಮ ಅಳಿಸಿ ತಲೆ ಬೋಳಿಸ್ಕೊಂಡು ಬಿಳಿ ಸೀರೆ ಉಟ್ಕೊಂಡು ಗೊಳು ಅಂತ ಕಣ್ಣೀರ್ ಹಾಕೋದನ್ನ ನಾನ್ ನೋಡ್ಬೇಕು. ಅಂದ್ರೆ ಮೊದಲು ನಿನ್ ಗಂಡನ್ ಕೊಲ್ತೀನಿ. ಓಕೆ, ಇದು ಹೆಂಗಸರ ವಿಷಯ, ಗಂಡಸರ ತಲೆ ಹಾಕ್ಬಾರ್ದು. ಇಷ್ಟೇನೋ ನಿನ್ ಕೈಲಾಗೋದು? ನಾನೇನ್ ಮಾಡ್ತೀನಿ ಗೊತ್ತಾ? ಏಯ್, ಏ
ಇದರಲ್ಲಿಂದೇನು ತಪ್ಪಿಲ್ಲ, ನಾನು ಕೊಡಬೇಕಾದ ಶಿಕ್ಷೆನ ನೀನು ಕೊಟ್ಟಿದ್ಯಾ, ಸಮಾಧಾನ ಮಾಡ್ಕೋ. ಇವರಿಬ್ಬರ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ನಾಳೆ ಈ ಭೂಮಿ ಮೇಲೆ ಆ ಶಂಕರನಾರಾಯಣ ಇರೋದಿಲ್ಲ. ನನಗೆ ನಿಮ್ಮ ಸಮಾಧಾನ ಮಾತು ಬೇಕಿಲ್ಲ. ಐ ವಾಂಟ್ ಮೈ ಸನ್, ಮೈ ಡಾಟರ್ ಬ್ಯಾಕ್ ಅಲೈವ್. ನೀವೆಲ್ಲ ನನ್ನ ಮಕ್ಕಳು ಅಂತ ಪ್ರೀತಿಯಿಂದ ಸಾಕಿದ್ದಕ್ಕೆ ನೀವು ನನಗೆ ಕೊಟ್ಟಿದ್ದೇನೆ ಗೊತ್ತಾ? ಆ ಕಿರಾತಿ ಕಲ್ಕಿ ಸಾವಲ್ಲ, ನನ್ನ ಹೃದಯನ ಕಿತ್ತಿಂತ ಇರೋ ಈ ನನ್ನ ಮಕ್ಕಳು ಸಾವು. ನನ್ನ ಪ್ರಪಂಚ ನನಗಿದ್ದ ಪ್ರಪಂಚನೇ ಸತ್ತ ಮೇಲೆ ಅದರಲ್ಲಿ ನಿಮಗೆ ಚೆನ್ನಾಗಿದೆ ಹೋಗಿ. ನನ್ನಿಂದ ನಿಮಗೆ ಸಿಕ್ಕಿರೋ ಅಧಿಕಾರ ಕುರ್ಚಿಯಲ್ಲಿ ಕೂತು ಮಜಾ ಮಾಡಿ ಹೋಗಿ. ನಾನೊಬ್ಬಳೇ ಕಲ್ಕಿ ನಿಲ್ಲಿಸ್ತೀನಿ, ಅವನ್ನ ಕೊಂದು ಸೌದೆ ಮಾಡಿ ಈ ನನ್ನ ಮಕ್ಕಳ ಶವ ಸಂಸ್ಕಾರ ಮಾಡ್ತೀನಿ. ಇನ್ನು ನಿಮ್ಮ ಅವಶ್ಯಕತೆ ನನಗಿಲ್ಲ. ಗೆಟ್ ಲಾಸ್ಟ್, ಐ ಸೇ ಗೆಟ್ ಲಾಸ್ಟ್. ಇಂದರ್, ನೀನು ಕೊಟ್ಟ ಭಾಷೆನ ಮರಿತಿದ್ಯಾ? ಭಾಷೆಗಿಂತ ಜಗತ್ತಿನ ಭವಿಷ್ಯ ಮುಖ್ಯ ಅನ್ನೋ ನಾನು. ನನಗೆ ಭವಿಷ್ಯ ಮುಖ್ಯ ಅಲ್ಲ, ನೀನು ಮುಖ್ಯ. ಏನೇ ಆಗ್ಲಿ, ಆ ಕಲ್ಕಿನೇ ಇಂದ್ರಜಿತ್ ಅಂತ ಅವ್ರಿಗೆ ಗೊತ್ತಾಗ ನಾನು ಬಿಡೋಲ್ಲ. ಏನೇ ಆಗ್ಲಿ, ಆ ಎಸ್ಸೆನ ಜೀವ ಸಹಿತ ನಾನು ಉಳಿಸಲ್ಲ. ಇದ ಹೀಗೆ ನೀನು ಹಠ ಸಾಸಿದ್ರೆ ನಾನೇ ಖುದ್ದಾಗಿ ಅವ್ರಿಗೆ ರಕ್ಷಣೆ ಕೊಡ್ತೀನಿ. ಆಗ ನೀನು ಮೊದಲು ನನ್ನನ್ನು ಕೊಲ್ಲಬೇಕಾಗತ್ತೆ, ಅದು ನಿನ್ನಿಂದ ಸಾಧ್ಯ ಇಲ್ಲ. ಗುಡ್ ನೈಟ್. ವಿಶ್ವ, ನೀನು ರಕ್ಷಿಸ್ತಾ ಇರೋದು ಒಬ್ಬ ಸೈತಾನ ಅನ್ನೋದನ್ನ ಜ್ಞಾಪಕ ಇಟ್ಕೋ. ನಾನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಿರೋದು ಸೈತಾನನಲ್ಲ, ಒಬ್ಬ ದೇವತಾ ಮನುಷ್ಯನ. ದಟ್ಸ್ ಯು. ಸಾರಿ ಟು ಡಿಸ್ಟರ್ಬ್ ಯು. ಏನ್ ಬಂದಿದ್ದು ಇಷ್ಟೊತ್ತಿನಲ್ಲಿ? ನಿಮ್ಗೆ ಆ ಕಲ್ಕಿಯಿಂದ ರಕ್ಷಣೆ ನೀಡೋಕೆ ಬಂದಿದ್ದೀನಿ. ರಕ್ಷಣೆ? ಕಲ್ಕಿ ನಿಮ್ಮನ್ನು ಕೊಲ್ಲೋದಕ್ಕೆ ಹೊಂಚಾಕ್ತಿದ್ದಾನಂತ ನಂಗ್ ಗೊತ್ತು. ಇದೆಲ್ಲರಿಗೂ ಗೊತ್ತು. ಆದ್ರೆ ನೀನ್ ವಿಶೇಷವಾಗಿ ಮುತುವರ್ಜಿ ವಹಿಸ್ತಿರೋ ಕಾರಣ? ನೀವು ನನಗೊಂದಾನಂದ ಕಾಲದಲ್ಲಿ ಮಾಡಿದ ಉಪಕಾರಕ್ಕೆ ಪ್ರತಿಫಲ ನಿಮ್ ಜೀವ ಉಳಿಬೇಕನ್ನೋದಷ್ಟೇ ನನ್ನ ಆಸೆ. ನೀವು ನನ್ನ ಬೆನ್ನಿಂದಿದ್ರೆ ಸಾಕು, ಅವನು ಈ ಜನ್ಮದಲ್ಲಿ ನಿಮ್ಮನ್ನು ಕೊಲ್ಲಲ್ಲ ಅನ್ನೋ ಗ್ಯಾರಂಟಿ ನಾನ್ ಕೊಡ್ತೀನಿ. ಅವನು ನನ್ನ ಬೆನ್ನಿಂದ ಬಂದ್ರೆ? ಹಾಗೆ ಬರೋದಕ್ಕೆ ಅವನು ಹೇಡಿ ಅಲ್ಲ, ಎದುರಾಗಿ ನಿಂತು ಹೋರಾಡೋ ವೀರ. ಅಂದ್ರೆ ನಿನಗೊಂದು ಚೆನ್ನಾಗಿ ಗೊತ್ತು. ಇಲ್ಲ, ಅವನ್ ಯಾರು ಅಂತ ನನಗೆ ಗೊತ್ತಿಲ್ಲ. ಮತ್ತೆ ಇನ್ಯಾವ ಗ್ಯಾರಂಟಿ ಮೇಲೆ ಹೇಳಿದೆ? ನೀನೇನು ಹುಲಿನ? ನೀನ್ ನೋಡಿದ ತಕ್ಷಣ ಓಡೋ ಹೋಗಿ. ಅವನ್ ಯಾರು ಮಗಳು ನನಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಇದ್ದಿದ್ರೆ ಈಗ ನಿನ್ನ ಗುದ್ದಾಗಿಲ್ಲವರೆಗೂ ಬರ್ತಿರ್ಲಿಲ್ಲ. ನನಗೆ ಗೊತ್ತಿಲ್ಲ. ನಿಂಗೆ ಗೊತ್ತಿಲ್ಲ, ಆದ್ರೆ ನಿನ್ ಹೆಂಡತಿ ಗೊತ್ತಿರ್ಬೇಕಲ್ಲ. ಕಲ್ಕಿ, ನಿನ್ನ ಸ್ನೇಹಿತನ ಪ್ರಾಣ ಈಗ ನನ್ನ ಕೈಲಿದೆ. ಅವನ ಪ್ರಾಣನ ಉಳಿಸ್ಕೋಬೇಕು ಅಂದ್ರೆ ನಂದಿ ರೋಡು 19 ಮೈಲಿಗಳ ಹತ್ರ ಇರೋ ಬೆಟ್ಟಕ್ಕೆ ಬಾ.
ಅವತಾರ ಮುಗಿಯೋದು ನಿನ್ನಂತವರ ನರ ಕಿತ್ತು ನೇಣ ಹಾಕದ ಮೇಲೆ ಮಿಸ್ಟರ್ ಶಂಕರ್ ನಾರಾಯಣ್. ದುರಾತ್ಮರು ತಮ್ಮನ್ನು ತಾವೇ ಮಹಾತ್ಮರು ಅಂತ ಪ್ರಚಾರ ಮಾಡಿಕೊಂಡು ದೇಶನೇ ಮಾರೋ ಹಲ್ಕಟ್ ಲೋಫರ್ಗಳನ್ನ ಭೂಗತ ಮಾಡಕ್ಕೆ ಈ ವೇಷ ಹಾಕೊಂಡ ದ ಸೇಮ್ ಗುಡ್ ಓಲ್ಡ್ ಪೊಲೀಸ್ ಆಫೀಸರ್ ಇಂದ್ರಜಿತ್ 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 ಓ ನೀನಾ ನಿನ್ನನ್ನು ಮುಗಿಸೋಕೆ ಈ ಮದ್ದು ಗುಂಡು ಯಾವುದು ಬೇಕಾಗಿಲ್ಲ ಈ ಕೈ ಒಂದೇ ಸಾಕು ಎದುರುಗಡೆ ನಿಂತ್ಕೊಂಡು ಹೊರಡು ಬಾರೋ ಶಂಕರ್ ನಾರಾಯಣ್ ಗೆಟ್ ಅಪ್ ಗೆಟ್ ಅಪ್ ಈಸಿ ಫರ್ನಾಂಡಿಸ್ ನೋ
ನಿನ್ನ ಕೊನೆ ಅಧ್ಯಾಯ. Ugh.